ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಡಿಸಿ ಮತ್ತು ಸೆಂಟರ್ ಫಾರ್ ಎಜುಕೇಷನಲ್ ಅಂಡ್ ಸೋಷಿಯಲ್ ಸ್ಟಡೀಸ್ ಸಿಇಎಸ್ಎಸ್ ಬೆಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡು ಪ್ರತಿಯ ಕುರಿತ ಚಿಂತನ ಕಾರ್ಯಾಗಾರ ನಡೆಯಬೇಕಿದೆ. ಈಗಾಗಲೇ ನಮ್ಮ ಸನ್ಮಾನ್ಯ ಕುಲಪತಿಗಳು ಈ ಸಮಾರಂಭದ ಅಧ್ಯಕ್ಷರು ಆಗಮಿಸಿದ್ದಾರೆ. ಉದ್ಘಾಟಕರಾಗಿ ನಮ್ಮ ಜೊತೆಗಿರುವವರು ಶಿಕ್ಷಣ ಚಿಂತಕರು ವಿಶ್ರಾಂತ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಸುಕುಮಾರ ಗೌಡ ಅವರು ಈಗಾಗಲೇ ಆಗಮಿಸಿದ್ದಾರೆ. ಹಾಗೇನೆ ಇವತ್ತು ಈ ಕರಡು ಪ್ರತಿಯ ಕುರಿತು ನಮ್ಮ ಜೊತೆಗೆ ಆಶಯ ಭಾಷಣವನ್ನು ಮಾಡುವುದಕ್ಕಾಗಿ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವವರು ಸಿಎಸ್ನ ಸಹನಿರ್ದೇಶಕರಾದ ಗೌರೀಶ್ ಜೋಶಿ ಅವರು, ಸಿಡಿಸಿಯ ಮುಖ್ಯ ನಿರ್ದೇಶಕರಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ವೇದಿಕೆಯಲ್ಲಿದ್ದಾರೆ. ಒಂದು ದೇಶದ ಅಭಿವೃದ್ಧಿ ಮತ್ತು ನೆಮ್ಮದಿಯಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ತರವಾದದ್ದು, ನಾವೆಲ್ಲ ಅದನ್ನು ತಿಳಿದವರಿದ್ದೇವೆ. ರಾಷ್ಟ್ರ ವೃಕ್ಷದಲ್ಲಿ ಶಿಕ್ಷಣ ಒಂದು ತಾಯಿ ಬೇರು ಇದ್ದ ಹಾಗೆ, ಒಂದು ಮುಖ್ಯ ಬೇರು ಮೂಲ ಬೇರು ಇದ್ದ ಹಾಗೆ. ಆದ್ದರಿಂದಲೇ ಶಿಕ್ಷಣಕ್ಕೊಂದು ಪಾವಿತ್ರ್ಯ, ಗೌರವ ಮತ್ತು ಒಂದು ಪ್ರಾಮುಖ್ಯತೆ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಯಾವ ವ್ಯವಸ್ಥೆಯೂ ಕೂಡ ಕಾಲದ ಸ್ಪಂದನಕ್ಕೆ ಒಳಗಾಗದೆ ಇರುವುದು ಸಾಧ್ಯ ಇಲ್ಲ. ಆದ್ದರಿಂದ ಕಾಲದ ಅಗತ್ಯವನ್ನು ಮನಗಂಡು ಹೊಸ ಶಿಕ್ಷಣ ನೀತಿಯೊಂದನ್ನು ಜಾರಿಗೆ ತರುವುದಕ್ಕಾಗಿ ಕೇಂದ್ರ ಸರ್ಕಾರ ಈಗಾಗಲೇ, ತಮಗೆ ಗೊತ್ತಿರುವ ಹಾಗೆ, ಸನ್ಮಾನ್ಯ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ನೇತೃತ್ವದ ಸಮಿತಿ ಒಂದು ಕರಡು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಪ್ರಜಾಪ್ರಭುತ್ವದ ಚೆಲುವು ಏನಂದರೆ ಅದು ಜನರ ಸಹಭಾಗಿತ್ವದಲ್ಲಿ ಚರ್ಚೆಗೊಳಗಾಗಿ ಯಾವುದೇ ನೀತಿ ಅದು ಜಾರಿಗೊಳ್ಳಬೇಕು ಎನ್ನುವುದು. ಆ ಹಿನ್ನೆಲೆಯಿಂದ ಕೇಂದ್ರ ಸರ್ಕಾರ ಈಗಾಗಲೇ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಈ ಕರಡು ಪ್ರತಿಯನ್ನು ತೆರೆದಿಟ್ಟಿದೆ. ಅದರ ಕುರಿತು ದೇಶದ ಎಲ್ಲ ಕಡೆಗಳಲ್ಲಿಯೂ ಕೂಡ ಚರ್ಚೆಗಳು ನಡೀತಾ ಇವೆ. ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ಕಾಲೇಜುಗಳ ಪ್ರಾಂಶುಪಾಲರು ನೀವೆಲ್ಲ ಬಂದು ಆಗಮಿಸಿದ್ದೀರಿ, ಚರ್ಚೆಯಲ್ಲಿ ಭಾಗವಹಿಸುವುದಕ್ಕಿದ್ದೀರಿ. ಈ ಕಾರ್ಯಕ್ರಮವನ್ನು ಇದೀಗ ಪ್ರಾರ್ಥನೆಯ ಜೊತೆಗೆ ನಾವು ಆರಂಭಿಸುವಲಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯದ ಆಂಗ್ಲ ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿರುವ ಭಾಗ್ಯಶ್ರೀ ಕೆ ಎಸ್ ಅವರು ಇದೀಗ ಪ್ರಾರ್ಥನೆಯನ್ನು ಹಾಡುವುದಕ್ಕಾಗಿ ನಿಮ್ಮ ಜೊತೆ. ಭಜಮಾನಸ ವಿಘ್ನೇಶ್ವರ ಮನೀಷಂ ಭಜ ಪೂರ್ವ ಪರ ಸದನಂ ಗಣೇಶಂ ಭಜಮಾನಸ ವಿಘ್ನೇಶ್ವರ ಮನೀಷಂ ಭಜ ಪೂರ್ವ ಪರ ಸದನಂ ಗಣೇಶಂ ಭಜಮಾನಸ ವಿಘ್ನೇಶ್ವರ ಮನೀಷಂ ಗಜವದನಂ ದುರಿತಂ ಗವಿನಾಶಂ ಗಜವದನಂ ದುರಿತಂ ಗವಿನಾಶಂ ಗದಶಮನಂ ಶತಸೂರ್ಯವಿಕಾಸಂ ಭಜಮಾನಸ ವಿಘ್ನೇಶ್ವರ ಮನೀಷಂ ಭಜ ಪೂರ್ವಾಪರ ಸದನಂ ಗಣೇಶಂ ಭಜಮಾನಸ ವಿಘ್ನೇಶ್ವರ ಮನೀಷಂ ಸೊಗಸಾದ ಪ್ರಾರ್ಥನೆ ಜೊತೆಗೆ ಶುಭಾರಂಭವನ್ನು ನೀಡಿದ್ದಾರೆ ಭಾಗ್ಯಶ್ರೀ ಕೆ ಎಸ್ ಅವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಅತ್ಯಂತ ಕ್ರಿಯಾಶೀಲ ಪ್ರಾಧ್ಯಾಪಕರಲ್ಲಿ ಒಬ್ಬರಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಹೊಸ ನಿರ್ದೇಶಕರಾಗಿ ಅವರು ನೇಮಕಗೊಂಡಿದ್ದಾರೆ. ಅತ್ಯಂತ ಸಂತೋಷದಿಂದ ಅವರನ್ನು ಅಭಿನಂದನೆಯ ಮಾತುಗಳನ್ನು ಹೇಳ್ತಾ ಇದೀಗ ಆಗಮಿಸಿರುವ ಅತಿಥಿಗಳನ್ನು ಅವರು ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೆ. ನಿಜವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸುವ ಅಗತ್ಯತೆ ಇರೋದ್ರಿಂದ ಮತ್ತು ಪ್ರಾಂಶುಪಾಲರುಗಳು ಇದರ ಗಂಭೀರತೆಯನ್ನು ಈಗಾಗಲೇ ಪರಿಗಣಿಸಿದ್ದಾರೆ ಎನ್ನುವ ಅಗತ್ಯತೆಯಿಂದ ನಾವು ಪ್ರಾಂಶುಪಾಲರನ್ನು ಮಾತ್ರ ಈ ಸಭೆಗೆ ಆಮಂತ್ರಿಸಿದ್ದೇವೆ. ವರದಿ ಮಾಡಲಿಕ್ಕೆ ಆಗಿರುವ ಕಾರಣಕ್ಕೋಸ್ಕರ ನಾವು ಆಯ್ದ ಕೆಲವು ವಿದ್ಯಾರ್ಥಿಗಳನ್ನು ನಾವು ಈ ಸಭೆಗೆ ಇನ್ವೈಟ್ ಮಾಡಿದ್ದೇವೆ. ಆದಮೇಲೆ ತಮಗೆಲ್ಲರಿಗೂ ಗೊತ್ತು, ದಿನನಿತ್ಯದ ಪತ್ರಿಕೆಗಳನ್ನು ತಾವೆಲ್ಲರೂ ಓದ್ತಾ ಇದ್ದೀರಿ. ಭಾಷೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಪ್ರಾರಂಭ ಆಗಿ
ದಕ್ಷಿಣ ಭಾರತದಲ್ಲಿ ನಮ್ಮ ಮೇಲೆ ಹಿಂದಿಯನ್ನು ಏರ್ಲಾಗ್ತಾ ಇದೆ ಅಂತ ಹೇಳಿ ಒಂದು ಭಾಳ ದೊಡ್ಡ ರಾಜಕೀಯ ಚರ್ಚೆಗೆ ಅನುವು ಮಾಡಿಕೊಟ್ಟು ಆ ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳಿಗೋಸ್ಕರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಖ್ಯಾತಿಯನ್ನು ಪಡ್ಕೊಳ್ತು. ಆದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಒಂದಷ್ಟು ವಿಷಯಗಳಿದ್ದಾವೆ, ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಓದಬೇಕು, ಮತ್ತು ಅದರಿಂದ ಈ ದೇಶಕ್ಕಾಗುವ ಲಾಭ ಅಥವಾ ನಷ್ಟಗಳೇನು ಅನ್ನುವುದನ್ನು ತೀರ್ಮಾನ ಮಾಡೋಕ್ಕಿಂತ ಮುಂಚೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಸುಮಾರು 400-500 ಸಮೀಪ ಇರುವ ಒಂದು ಭಾಳ ದೊಡ್ಡ ಪಾಲಿಸಿ ನನ್ನ ಕೈನಲ್ಲಿದೆ. ಇದರ ಓದುವ ಭಾಗ್ಯ ನನಗೆ ಸಿಕ್ತು ಅನ್ನೋದೊಂದು ಸಂತೋಷ ನನಗಿದೆ. ಇಡೀ ಓದದೆ ಇದರ ಬಗ್ಗೆ ನಾವು ಚರ್ಚೆ ಮಾಡೋದು ಕಷ್ಟ ಆಗುತ್ತೆ ಅಂಥೇಳಿ ಓದಬೇಕು. ಓದಿ ನಮ್ಮ ಇಡೀ ದೇಶದಲ್ಲಿ ಏನಾಗಿದೆ ಇಲ್ಲಿ ತನಕ, ನಾಳೆ ಏನಾಗುತ್ತದೆ, ನಾಳೆ ಏನಾಗಬಹುದು ಅನ್ನುವ ಒಂದಷ್ಟು ತೀರ್ಮಾನಕ್ಕೆ ಬರಬಹುದು ಅಂತ ನಾವು ತಿಳ್ಕೊಂಡಿದ್ದೇವೆ. ಕಾಲೇಜು ಪ್ರಾಂಶುಪಾಲರನ್ನು ಆಮಂತ್ರಿಸುವಾಗ ನಾವು ಹೈಯರ್ ಎಜುಕೇಷನ್ ಗೌರವ ಮತ್ತು ಕುಲಪತಿಗಳ ನಿರ್ದೇಶನ ಮೇರೆಗಾಗಿ ಹೈಯರ್ ಎಜುಕೇಷನ್ನಲ್ಲಿರುವ ಕಾಲೇಜುಗಳು ಮತ್ತು ನಮ್ಮ ಮುಂದಿಗಿರುವ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಪ್ರಾಂಶುಪಾಲರ ಜೊತೆಗೆ ಚರ್ಚೆ ಮಾಡಬೇಕು ಅಂತಾಯಿತು. ಯೋಜನೆಯ ಪ್ರಕಾರ ಕಾರ್ಯಕ್ರಮ ಇಲ್ಲಿಗೆ ತನಕ ತಲುಪಿದೆ. ಕಾರ್ಯಕ್ರಮವನ್ನು ಭಾಳ ಚುಟುಕಾಗಿ ನಾವು ಇನಾಗ್ಯುರೇಟ್ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ತಾವೀಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಜೊತೆಗೆ ನಮ್ಮ ಗೌರವಾನ್ವಿತ ಕುಲಪತಿಗಳಿದ್ದಾರೆ, ಶಿಕ್ಷಣ ತಜ್ಞರಾಗಿರುವ ಪ್ರೊಫೆಸರ್ ಸುಕುಮಾರ್ ಗೌಡರಿದ್ದಾರೆ. ಈ ಪಾಲಿಸಿಯ ಹಿಂದುಗಡೆ ಸಣ್ಣ ವಯಸ್ಸಿನಲ್ಲಿ ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು, ಭಾಳ ದೊಡ್ಡ ತಂಡದ ಜೊತೆಗೆ ತಾನೂ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಅಂತ ಹೇಳಿಕೊಂಡು ಆತ್ಮೀಯರಾದ ಗೌರೀಶ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ, ತಾವೆಲ್ಲರೂ ಇದ್ದೀರಿ. ಈ ಕಾರ್ಯಕ್ರಮ ನಡೆದ ನಂತರ ಸಭಾ ಕಾರ್ಯಕ್ರಮ ಭಾಳ ಕಡಿಮೆ ಒತ್ತು ನಡೆಯುತ್ತದೆ. ಸಭಾ ಕಾರ್ಯಕ್ರಮ ನಡೆದ ನಂತರ ನಾವು 5 ಆಮಂತ್ರಿತರಿಗೆ ನಾವು ಇಲ್ಲಿ ವೇದಿಕೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಆಮಂತ್ರಿತರು ಬೇರೆ ಬೇರೆ ಸ್ಕೂಲ್ ಆಫ್ ಥಾಟನ್ನು ಏನು ರೆಪ್ರೆಸೆಂಟ್ ಮಾಡುವವರು, ಮಂಗಳೂರಿನ ಸಾರ್ವಜನಿಕರು ವಾಯ್ಸ್ ಹೊಂದಿದೆ ನಮ್ಮಲ್ಲಿ, ಪ್ರಾಂಶುಪಾಲರ ಒಂದು ವಾಯ್ಸನ್ನು ನಮಗದು ಕೇಳಲಿಕ್ಕೆ ಒಂದು ಧ್ವನಿ ಇದೆ ಮತ್ತು ಅವರ ಕಲ್ಪನೆ ಇದೆ ಇದ್ರ ಮೇಲೆ, ಆಮೇಲೆ ಇಡೀ ಅಧ್ಯಾಪಕ ಮಿತ್ರರನ್ನು ಪ್ರತಿನಿಧಿಸುವ ಒಂದು ಧ್ವನಿ ಇದೆ ಇಲ್ಲಿ, ನಮಗೊಂದು ಕಾಂಪೊನೆಂಟ್ ಇದೆ. ನಾವು ಇನ್ನೂ ಒಬ್ಬರು ಆತ್ಮೀಯರನ್ನು ಕರೆದಿದ್ದೀವಿ, ಅವರು ಇಲ್ಲಿ ತನಕ ಬಂದಿರಲಿಲ್ಲ. ದೀನ ದಲಿತರ ಒಂದು ವಾಯ್ಸ್ ನಮಗೆ ಬೇಕಿತ್ತು, ಯಾಕಂದರೆ ಅದರಲ್ಲಿ ಒಂದು ಭಾಳ ದೊಡ್ಡ ಕಾಂಪೊನೆಂಟ್ ಇದೆ. ಈ ಕಾಂಪೊನೆಂಟನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳುವ ಒಂದು ದೀನ ದಲಿತರ ಒಂದು ವಾಯ್ಸ್ ಬೇಕಿತ್ತು. ಹಾಗಾಗಿ ಒಂದು ರೆಪ್ರೆಸೆಂಟೇಟಿವ್ ವಾಯ್ಸನ್ನು ನಾವು ಇಲ್ಲಿ ಕಳೆದು 4-5 ಜನರ ಒಂದು ವೇದಿಕೆಯನ್ನು ಇಮಿಡಿಯೇಟ್ ನಾವು ಸೃಷ್ಟಿ ಮಾಡಿದ್ದೇವೆ. ಊಟ ಆದ ನಂತರ ಒಂದಷ್ಟು ಪ್ಯಾನೆಲ್ ಡಿಸ್ಕಷನ್ ಇದೆ. ಪ್ಯಾನೆಲ್ ಡಿಸ್ಕಷನ್ ಭಾಳ ಆತ್ಮೀಯವಾದದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂತಂದರೆ ಎಲ್ಲ ಪ್ಯಾನಲಿಸ್ಟ್ಗಳು ಬೇರೆ ಬೇರೆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಮತ್ತು ಅವರಿಗೆ ಅವರದೇ ಆದಂಥ ಒಂದು ಅಭಿಪ್ರಾಯದಲ್ಲಿರೋದ್ರಿಂದ ಅದನ್ನೆಲ್ಲ ಕ್ರೋಡೀಕರಿಸಿ ನಾವು ದಾಖಲೆ ನಡೀತಾ ಇದೆ, ರೆಕಾರ್ಡಿಂಗ್ ನಡೀತಾ ಇದೆ. ಈ ರೆಕಾರ್ಡಿಂಗ್ ಮುಖಾಂತರ ನಾವು ನಮ್ಮ ವರದಿಯನ್ನು ಕಳಿಸಿಕೊಡುವ ಒಂದು ಸಣ್ಣ ಯೋಜನೆಯನ್ನು ವಿಶ್ವವಿದ್ಯಾಲಯ ಹಾಕಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರನ್ನು ನಾನು ಚುಟುಕಾಗಿ ಸ್ವಾಗತಿಸ್ತಾನೆ. ಆತ್ಮೀಯರ ತಮಗಿದು ಗೊತ್ತಿದೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಈ ಸಾರಿ ಚುಕ್ಕಾಣಿ ಹಿಡಿಬಹುದಾದ ಅದೃಷ್ಟವ ನಮ್ಮವರಿಗೆ ಸಿಕ್ಕಿದೆ. ನಾನು ಈಗಾಗಲೇ ಅವರನ್ನು ಪರಿಚಯ ಮಾಡಿಕೊಡೋ ಈ ಪದವನ್ನು ಬಳಸಿದೆ, ಯಾಕಂದರೆ ಈ ಪದ ಭಾಳ ಟಚಿಂಗ್ ವರ್ಡ್ ಅಂತ ನನಗೆ ತಿಳ್ಕೊಂಡಿದ್ದೀನಿ ನಾನು. ನಾವು ಎಲ್ಲ ಕಡೆ ಹೋದಾಗ ನಮಗೆ ಮಾನವ ಸಂಪನ್ಮೂಲದ ಬಗ್ಗೆ ಮಾತನಾಡುವ ಒಬ್ಬರು ವ್ಯಕ್ತಿ ಇದ್ದರು. ಮಾನವ ಸಂಪನ್ಮೂಲನ ಮಾತನಾಡಿದ್ದಲ್ಲ, ಮಾನವ ಸಂಪನ್ಮೂಲನ ಬೆಳವಣಿಗೆಗೆ ಮತ್ತು ಅದರ ಸಂಪರ್ಕಕ್ಕೆ ಅದರ ಏನು ರಿಲೇಷನ್ಶಿಪ್ಪಿಗೆ ಹೆಚ್ಚು ಕಾರ್ಯನಿರ್ವಹಿಸ್ತಾ ಇದ್ದ ಅಂತ ಅದರ ಬಗ್ಗೆ ಆಸಕ್ತಿ ವಹಿಸಿದಂಥ ಒಬ್ಬ ನಮ್ಮರೇ ಆದಂಥ ಆತ್ಮೀಯರು ಹಿರಿಯರು ಪ್ರೊಫೆಸರ್ ಎಡಪಡಿತೆ ಅವರು. ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿರೋದು ನಮ್ಮೆಲ್ಲರ ಭಾಗ್ಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗೌರವಾನ್ವಿತ ಕುಲಪತಿಗಳು ವಹಿಸಿಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜುಗಳ ಪರವಾಗಿ, ಇಲ್ಲಿ ಬಂದಿರುವ ಸ್ನೇಹಿತರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾನೆ. ಶಿಕ್ಷಣದ ಹೆಸರಿನಲ್ಲಿ ಸಾಕಷ್ಟು ಕೃಷಿ ಮಾಡಿದವರು. ಶಿಕ್ಷಣ ಹೇಗಿರಬೇಕು ಮತ್ತು ಶಿಕ್ಷಣ ಹೀಗಿದ್ದರೆ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಕಲ್ಪನೆ ಇರುವ ಒಬ್ಬರನ್ನು ಕರೆದು ನಾವು ನಮ್ಮ ಜೊತೆಗೆ ಒಂದು ಇರಬೇಕು, ಅವ್ರ ಜೊತೆಗೆ ಅವರ ಹಿತನುಡಿಗಳನ್ನು ಕೇಳಬೇಕು, ಅವರ ಅಭಿಪ್ರಾಯಗಳನ್ನು ಈ ಡಾಕ್ಯುಮೆಂಟ್ನಲ್ಲಿರುವ ಅಭಿಪ್ರಾಯಗಳನ್ನು ಕೇಳಬೇಕು ಅಂತ ನಮ್ಮ ಮನಸ್ಸಿಗೆ ಬಂದದ್ದು ಪ್ರೊಫೆಸರ್ ಸುಕುಮಾರ್ ಗೌಡರು. ತಮಗೆಲ್ಲರಿಗೂ ಗೊತ್ತು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಂಗ್ಲ ಭಾಷೆ ಪಾಠ ಮಾಡಲಿಕ್ಕೆ ಬರ್ತಾರೆ ಮತ್ತು ಬಹಳ ಹಿರಿಯರು, ಶಿಕ್ಷಣದಲ್ಲಿ ಭಾಳ ದೊಡ್ಡ ಕೃಷಿ ಮಾಡಿದವರು. ಈ ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ತಮ್ಮೆಲ್ಲರ ಪರವಾಗಿ ನಾನು ಸುಕುಮಾರ್ ಗೌಡರಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಈ ನಮ್ಮ ಮುಂದೆ ಇರುವ ಈ ಸಬ್ಜೆಕ್ಟ್ ಇವತ್ತು ಡ್ರಾಫ್ಟ್ ನ್ಯೂ ಎಜುಕೇಷನ್ ಪಾಲಿಸಿ. ಬಹಳ ಶ್ರಮ ವಹಿಸಿ ಒಂದಷ್ಟು ದಿವಸಗಳನ್ನೆಲ್ಲ ಹಗಲು ರಾತ್ರಿ ಬರ್ನಿಂಗ್ ಕ್ಯಾಂಡಲ್ಸ್ ಅಂತ ಕೇಳಿದಿರಿ, ಈ ಕೆಲಸ ಮಾಡಿದರೆ ಹಿಂದುಗಡೆ ಬಹಳ ದೊಡ್ಡ ಪರಿಣಾಮಕಾರಿಯಾದ ಕೈಗಳು ಕೆಲಸ ಮಾಡಿದ್ದಾವೆ. ಇದರ ಜೊತೆ ಹಗಲು ರಾತ್ರಿ ದುಡಿದು ಕೆಲವು ಭಾಳ ದೊಡ್ಡ ಸಂಶೋಧನೆಯನ್ನು ಮಾಡಿ ಸಂಶೋಧನಾ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಇದರ ರೂಪ
ಇದನ್ನು ತಯಾರು ಮಾಡುವ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಕಾರ್ಯನಿರ್ವಹಿಸಿರುವವರು ನಮ್ಮ ಗೌರೇಶ್ ಜೋಶಿಯವರು. ಅವರ ಜೊತೆ ಮಂಗಳೂರಿನಲ್ಲಿ ಒಂದು ವೇದಿಕೆ ಹಂಚಿಕೊಳ್ಳುವ ಭಾಗ್ಯ ಇತ್ತು ನನಗೆ. ಅವರು ಇಡೀ ವರದಿಯನ್ನು ತಯಾರು ಮಾಡಿದ ಕಥೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು, ವರದಿಯ ಉದ್ದೇಶ ಏನು ಅಂತ ಹಂಚಿಕೊಂಡಿದ್ದರು. ಬಹುಶಃ ನಮ್ಮ ಜೊತೆಗೆ ಅವರಿರೋದು ಭಾಳ ಸಂತೋಷ. ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ನಮ್ಮ ಜೊತೆಗಿದ್ದಾರೆ, ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದಿದ್ದರು, ಆದರೂ ಬಂದಿದ್ದಾರೆ ನಮ್ಮ ಜೊತೆಗೆ. ಶ್ರೀ ಜೋಶಿಯವರೇ, ನಮ್ಮೆಲ್ಲ ಸ್ನೇಹಿತರ ಪರವಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜುಗಳ ಪರವಾಗಿ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ತಮ್ಮನ್ನು ಸ್ವಾಗತಿಸ್ತೇನೆ. ಮೊದಲನೇ ಸರಿ ತಾವು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ರಿ, ಸ್ವಾಗತಿಸ್ತೇನೆ. ಸಂಖ್ಯೆ ಬಗ್ಗೆ ನಮಗೆ ಭಾಳ ಗಂಭೀರ ಆಗಿರಲಿಲ್ಲ, ನಮಗೆ ಗಂಭೀರವಾಗಿ ಆಲೋಚನೆ ಮಾಡುವ ಕೆಲವೇ ಕೆಲವು. ಇದು ವರ್ಕ್ಶಾಪ್ ಆಗಿರೋದ್ರಿಂದ ಹ್ಯೂಜ್ ಕ್ರೌಡನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ವರ್ಕ್ಶಾಪ್, ಇಲ್ಲೊಂದಷ್ಟು ನಿಮ್ಮ ಇನ್ಪುಟ್ಗಳು ಬೇಕಾಗಿದೆ, ನಿಮ್ಮ ಇನ್ಪುಟ್ಗಳನ್ನು ನಾವು ದಾಖಲೆ ಮಾಡ್ಕೊಳ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಕೇಂದ್ರೀಕೃತ ಮಾಡಿ ನಾವು ಎಲ್ಲ ಪ್ರಾಂಶುಪಾಲರುಗಳಿಗೆ ಆಮಂತ್ರಣ ಕೊಟ್ಟಿದ್ದೆವು. ಪ್ರಾಂಶುಪಾಲರುಗಳು ಸೇರಿಕೊಳ್ತಾರೆ ನಮ್ಮ ಜೊತೆಗೆ, ಪ್ರೊಸೀಡಿಂಗ್ಸ್ ನಡೆಯುವಾಗ ಸೇರಿಕೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ, ಬೇರೆ ಬೇರೆ ಥರದ ಕ್ಷೇತ್ರಗಳನ್ನು ಪ್ರತಿನಿಧಿಸಿ ತಾವೆಲ್ಲರೂ ಇದ್ದೀರಿ. ತಮ್ಮೆಲ್ಲರನ್ನು ಒಂದೇ ಪದದಲ್ಲಿ ಪ್ರೀತಿಯಿಂದ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತೊಮ್ಮೆ ನಾನು ನನ್ನ ಮಾತುಗಳನ್ನು ಮುಗಿಸ್ಕೊಂಡ ಮುಂಚೆ ಒಂದು ಬ್ರೀಫ್ ಮಾಡಿಬಿಡ್ತೇನೆ. ಬಹುಶಃ ಇದು ನಂತರ ಇದಕ್ಕೆ ಹೆಚ್ಚು ಸಮಯ ನಾನು ಇದಕ್ಕೆ ಮಾಡೋದಿಲ್ಲ. 11:40-11:45 ನಾವು ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ಪ್ರೊಫೆಸರ್ ನರಹರಿಯವರು ಮತ್ತು ಪ್ರೊಫೆಸರ್ ರಾಜನ್, ಪ್ರೊಫೆಸರ್ ಜೋಸೆಫ್, ಪ್ರೊಫೆಸರ್ ದೇವಿ ಪ್ರಭಾ ಅಲ್ವಾ, ಪ್ರೊಫೆಸರ್ ರವಿಶಂಕರ್ ರಾವ್ ಇವರನ್ನೊಳಗೊಂಡಂಥ ಒಂದು ಚರ್ಚೆ ಇಲ್ಲಿ ನಡೀತದೆ. ಇವರು 5 ಜನರನ್ನು ಹೈಯರ್ ಎಜುಕೇಷನ್ ಕನ್ಸರ್ನ್ಗೆ ಸಂಬಂಧಪಟ್ಟಾಗ ಬೇರೆ ಬೇರೆ ಚಾಪ್ಟರ್ಗಳನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಪ್ರೊಫೆಸರ್ ರವಿಶಂಕರ್ ರಾವ್ ಅವರು ಇಂಟರ್ನಲ್ ಅಸೋಸಿಯೇಷನ್ ಆಫ್ ಹೈಯರ್ ಎಜುಕೇಷನ್ ಅಂತ ಒಂದು ಕಾಂಪೊನೆಂಟ್ ಇದೆ, ಅದನ್ನು ಪ್ರೆಸೆಂಟ್ ಮಾಡಿದರೆ ನಮ್ಮ ದೇವಿ ಪ್ರಭಾ ಆಳ್ವ ಅವರು ಮಂಗಳೂರು ವಿಶ್ವವಿದ್ಯಾಲಯ ಹಳೆ ವಿದ್ಯಾರ್ಥಿ ಸಂಘದ ಪ್ರತಿನಿಧಿಯಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು ಇಡೀ ಈ ಡಾಕ್ಯುಮೆಂಟನ್ನು ಹೇಗೆ ನೋಡ್ತಾರೆ ಅನ್ನೋದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಪ್ರೊಫೆಸರ್ ಜೋಸೆಫ್ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕರನ್ನು ಪ್ರತಿನಿಧಿಸ್ತಾರೆ. ಅವರು ಅವರ ಪ್ರತಿನಿಧಿತ್ವ ನೆಲೆಯಲ್ಲಿ ಮಾತಾಡ್ತಾರೆ. ಪ್ರೊಫೆಸರ್ ರಾಜನ್ ಅವರು ನಮ್ಮೆಲ್ಲ ನಾಯಕರುಗಳ ಕಾಲೇಜುಗಳ ಪ್ರಾಂಶುಪಾಲರ ಅಧ್ಯಕ್ಷರಾಗಿ ಅವರು ಆ ವ್ಯೂಸನ್ನು ಪ್ರೆಸೆಂಟ್ ಮಾಡ್ತಾರೆ. ಪ್ರೊಫೆಸರ್ ನರಹರಿ ಅವನ್ನ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಪ್ರೊಫೆಸರ್ ನರಹರಿ, ಸಾರ್ವಜನಿಕರು ಮಂಗಳೂರಿನಲ್ಲಿ ಇದನ್ನು ಹೇಗೆ ನೋಡಲಿಕ್ಕೆ ಸಾಧ್ಯ ಇದೆ, ಹಾಗಾಗಿ ಸಾರ್ವಜನಿಕರ ವಾಯ್ಸ್ ಅಂತ ನಾವು ಅವರ ಇದನ್ನು ಇಲ್ಲೊಂದು ಐಟಮ್ ಇಟ್ಕೊಂಡಿದ್ದೇವೆ. 5 ಜನ ಆತ್ಮೀಯರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಧ್ಯಾಹ್ನ ಮೇಲೆ ಪ್ರೊಫೆಸರ್ ಅಬ್ದುಲ್ ರಹಮಾನ್, ನಮ್ಮದೇ ಏನೋ ಆತ್ಮೀಯ ಪ್ರೊಫೆಸರ್ ಮತ್ತು ಬೇರೆ ಬೇರೆ ಕಡೆ ವೈಸಾನ್ಸರ ಕೆಲಸ ಮಾಡಿದವರು, ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು, ಶ್ರೀ ಪಿ ವಿ ಮೋಹನ್ ಅವರು, ಸಾರ್ವಜನಿಕ ಬದುಕಿನಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ನಾವು ಇನ್ವೈಟ್ ಮಾಡಿದ್ದೇವೆ, ಶ್ರೀ ವೇಣು ಶರ್ಮಾ ಅವರು ಮಾಧ್ಯಮದ ಮತ್ತು ಶ್ರೀ ಲೋಲಾಕ್ಷ ಅವರು, ಶ್ರೀ ವಿವೇಕಾನಂದ ಪನ್ಯಾಲ್ ಅಂತ ಒಬ್ಬರು ಲೀಗಲ್ ಎಕ್ಸ್ಪರ್ಟ್ ಕೂಡ ನಮ್ಮ ಜೊತೆಗಿರ್ತಾರೆ. ಅವರೆಲ್ಲರ ಅಭಿಪ್ರಾಯಗಳನ್ನು ನಾವು ಕೇಳೋಣ. ತಾವೆಲ್ಲರೂ ಬಂದಿದ್ದೀರಿ, ಮತ್ತೊಮ್ಮೆ ತಮಗೆ ಪ್ರೀತಿಯಿಂದ ಸ್ವಾಗತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ತೆ. ವಂದನೆಗಳು ಸರ್. ಇದೀಗ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ಆಗಮಿಸಿದ ಅತಿಥಿಗಳನ್ನು ನಾವು ಸ್ವಾಗತದ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಸುಕುಮಾರ ಗೌಡ ಅವರಿಗೆ ಸನ್ಮಾನ್ಯ ಕುಲಪತಿಗಳು ಪುಸ್ತಕವನ್ನು ನೀಡಿ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತೇನೆ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಕುಲಪತಿಗಳಿಗೆ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು, ಕುಲಪತಿಗಳು ಇದೀಗ ಪುಸ್ತಕ ಗೌರವವನ್ನು ಕಾರ್ಯಾಗಾರದ ಉದ್ಘಾಟನೆಯನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಜೊತೆಗಿರುವವರು ಎಂ ಎ ಪದವಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕೆನಡಾದ ಕ್ವೀನ್ಸ್ ವಿವಿಯಿಂದ ಎಂಎಡ್ ಪದವಿಯನ್ನು ಶಿಕ್ಷಣ ಪದವಿಗಳನ್ನು ಪಡೆದವರು, ಟೊರೆಂಟೋ ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದಿರುವ ಹಿರಿಯರಿವರು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅವರು ಹಲವು ಕೃತಿಗಳನ್ನು, ಶಿಕ್ಷಣದ ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಪ್ರಾಬ್ಲಮ್ಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ಅವರ್ ಎಜುಕೇಷನ್ ಎನ್ನುವ ಇವರ ಕೃತಿ, ಆ ಬಳಿಕ ಶಿವರಾಮ ಕಾರಂತರಿಂದ ನಮ್ಮ ಶಿಕ್ಷಣ ಪದ್ಧತಿಯ ಸಮಸ್ಯೆಗಳು ಭವಿಷ್ಯವು ಎನ್ನುವ ಶೀರ್ಷಿಕೆಯಡಿ ಪ್ರಕಟಗೊಂಡದ್ದನ್ನು ಶಿವರಾಮ ಕಾರಂತರ ಜೊತೆಗೆ ನಿಡುಗಾಲದ ಒಡನಾಟ ಇದ್ದಂಥ ಹಿರಿಯರಿವರು. ಅವರ
ಮಕ್ಕಳ ಮಂಟಪ ಎನ್ನುವ ಸುಮಾರು 24 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದ್ದಂಥ ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರವಾಗಿದ್ದ ಪುತ್ತೂರಿನಲ್ಲಿ ಬಾಲವನದ ಮೊದಲು ಬಾಲವನದ ಒಂದು ರೂಪ ಹೇಗಿತ್ತೋ ಅದಕ್ಕಿಂತ ಭಿನ್ನವಾಗಿ ಹೊಸ ಮಾದರಿಗಳಲ್ಲಿ ಇಡೀ ಶಿಕ್ಷಣವನ್ನು ಹೇಗೆ ಕಟ್ಟಬೇಕು ಅಂತ ಪುತ್ತೂರಿನಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದಂಥ ಹಿರಿಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಕಳೆದ ಹಲವು ವರ್ಷಗಳಿಂದ ನೀಡ್ತಾ ಬಂದವರು. ಇಲ್ಲಿನ ಶಿಕ್ಷಣ ನಿಕಾಯವನ್ನು ಕಟ್ಟುವುದರಲ್ಲಿ ಅವರ ಮನಸ್ಸು ತುಂಬ ಕೆಲಸ ಮಾಡಿದೆ. ಹಾಗೆಯೇ ಅವರ ಪ್ರಕಟಣೆಯೂ ಕೂಡ ಪ್ರಸಾರಾಂಗದಿಂದ ಕಳೆದ ವರ್ಷ ಒಂದು ಕೃತಿ ಪ್ರಕಟಗೊಂಡಿತ್ತು. ಇನ್ನು ಈ ವರ್ಷವೂ ಒಂದು ಪ್ರಕಟಣೆಗೆ ಸಿದ್ಧಗೊಂಡಿದ್ದನ್ನು ಕೂಡ ನಾವು ಬಹಳ ಸಂತೋಷದಿಂದ ನೆನಪು ಮಾಡಿಕೊಳ್ತಾ ಇದೀಗ ದೀಪ ಬೆಳಗುವುದರ ಮೂಲಕ ಅವರು ಈ ಕಾರ್ಯಾಗಾರವನ್ನು ಉದ್ಘಾಟಿಸಬೇಕು ಅಂತ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸುತ್ತೇನೆ. This is not the first policy that comes to our hands. Starting from 1948 University Education Commission report and Mudaliar Education Commission report and Kothari Education Commission report of different periods, they were before us. And today we have this national policy on education. In fact, this is the second avatar of the Modi government, I should say. When Ms. Smriti Irani was the MHRD minister, there was one national policy on education draft. And I had to participate on this, on that one, discussion of the draft syllabus, something policy matter. And I don't think anything new in this, or even the commission's reports that went before that. Now, I'm not going to delve deep into the policy matter as such, because there are other panelists and experts who are going to share their views. But one thing I must say, that there is no mention for a policy to be a policy, there has to be some sources. There is no mention of any source in this policy. The source is number one, according to me, it is a personal matter, the Constitution of India. There is no source. And the societal ethos, mores and ethos, there is no mention of that. And when it comes to each one, each chapter, like pre-primary education and primary education, degree education, university education, professional education, etc. There are nice and dandy chapters with the objectives,
But even for objectives, as I feel, there should be a rationale. Without a rationale, no policy can stand on its own feet. This is what I feel. Well, leaving aside the national policy on education, let me take 5 more minutes to mention a few. I don't call it a lacuna or a flaws in the policy. It is, as I see, a blind spot. What is that blind spot here? The entire policy, as I see, is a structurally organized policy matter. Structurally organized. Let me give one analogy. The whole human body is both a structure and a system. Not just a structure, like a building structure with the pillars and walls and other things, cannot function on its own. It must have a system. So there is no mention of any systemic changes that the committee is envisaging here. What is that system then? Now the whole, as I said, this human body has both the structure and the functional system, anatomical structure and other things. That is the structure. But more than that, there is what is called respiratory system, circulatory system, neural system and these things. But there is no mention of that system. What is that system? I am trying to drive you home. That is the classroom. Even a university can be conducted under a banyan tree. But there has to be teacher and students. That is the heart, that is the cardiac spot or system where both diastolic and systolic activities take place. Lub-dub, like that. So only where, maybe just 4 walls of the classroom or under the banyan tree or anywhere, even in the marketplace, where a teacher and a student meet, when these two people meet, there takes place a human contact. In fact, the modern education suffers because of this. People ignore this aspect completely. Even our policy makers, the curriculum fathers, they ignore the whole thing. That is the systemic part of it. Today, our education, be it primary or secondary or even collegiate university education, suffers from the main societal problem. That is, people, the whole society has been influenced by what you call mammonism and pleonism. These are the two things that bother, that ail our society. Mammonism, wealth, pursuit of wealth, and pleonism, need more. So as a result of that, our education, our whole educational program, starting from the primary, primary only, even pre-primary, up to the university level,
and the researcher are governed by corporates, mainly corporates. Market paradigm rules the country. Market paradigm. Against market paradigm is the family paradigm. That family paradigm is losing the ground, is vanishing, is retrograding. So what is this market paradigm and what is this family paradigm? Even before that, I have to tell you something about the historical background of the whole educational system. Today, people at different fora condemn Macaulay, Thomas Babington Macaulay. Who was Thomas Babington Macaulay? He was just like our any bureaucrat, three-lettered bureaucrat, a barrister, young barrister, who could carry the day with his rhetoric. But even before this Thomas Babington Macaulay came to India in 1835, when he presented his minute, Macaulay's minute, there were other factors like industrial revolution of the 18th century. Then there is what is called imperialism and colonialism. All these together, all these three together, plus Macaulay's minute led to what we call today market paradigm. So today we have factory system. As Alvin Toffler in his book Future Shock mentioned, educational institutions were compared to just factories where children or students or learners are the raw materials to be fed into huge machines. And teachers in those institutions are workers, assembly line workers. And the finished product, marketable product it becomes. So this is one. Then added to that, same period, is imperialism, first colonialism, then imperialism. It turned into imperialism. That sort of regimentation, regimentation is very important, not an essential thing, but that is the main feature of our present education system. You know, if you go to any college, you see the uniform dress of the students. Fortunately, not in Mangalore University, PG Center. Otherwise, there is what is called this one, uniform. And uniform in everything, dress, uniform in attendance, uniformity I don't mention those things. So that is one thing, regimentation. As a result of regimentation, there is what is called the alienation between the teacher and the taught. This is the heart of the topic I'm coming to. Alienation has become the main major factor for all the evils today. Alienation means separation. Teacher and taught, teacher and the student, taught is not the right word, student, the learner, is kept away from the teachers, and teachers keep themselves away from the students. Why bother? Why that nuisance? Why that problem of inviting them or coming closer to me for consultation or discussion? So there is no such thing, no intimacy, no proximity,
in the whole thing, in the whole affair called education. So, my dear friends, with a sort of sounding, a cacophonous bell, I start this talk or today's program. Cacophonous bell. It is not a mellifluous music to the ear at all. I feel very, very much concerned with this kind of gap between students and teachers. As a result of that, the present day education system suffers. I don't have to talk much about this. In the afternoon also, when there is going to be a panel discussion and all, I am going to be here. I will add if people want anything. I will add to that. Or any elaboration is required, I will give an elaboration. Because Professor Dharma has very generously granted me 15 minutes, 10 to 15 minutes, out of which one or two minutes, couple of minutes, I am returning to him graciously. So, with these cacophonous bell, let me have the pleasure and privilege of inaugurating today's program. Thank you very much. Tama Spasta Nera Matu Kalajiukta Matubali Hesrada Professor Sukumar Gowdru Tumba Chikitsaka Drishti in the Tama Adikshiya Bhashanavana Madi Navella Yochiswahage Maditare E Karagarake Undo Ulaya opening Siki Dentan and Pavistene Atenta Gaurava the Vandanigusa Munde Namanudeshi Matadu the Kiroveru Sri Gaurish Jushavaru E. Karadina, Wadagi Navaragi, Adano, Tayaris of Sandra Padali Dabaru, CES Deputy Director Hagane Adyapakarakuda, our Namanudeshi Matar de Contralista. Namaskar Vedikamir of the Kanta, the Hirirge, Otto E. Churchelli, Paul Bolik Mandar the Kanta, Ella Sabikrigana. Namaskar. I think it is a good beginning. What is very much required in today's education? To fill the gap between students and faculty or teachers. Professor highlighted that particular point and given a good beginning to the discussion. When VC name was announced for this Mangalore University, the whole coastal area was very happy. Even today, everybody happy. They welcomed him because he belongs to us, belongs to this soil. It is very much required for today's education to have people who have experience of the soil so they can do something for the local, which is the gap. One more gap. In the name of global, we are forgetting local. Similarly, if the education policy becomes ours, with the fragments of Indianness, if it is indigenous, if it is from our soil, all the principles of the policy or various strategies or policy points mentioned in the entire 484 plus pages, if it talks about our local culture, society, country's present requirement, economic aspirations, where we want to see ourselves after 2030 or 2035 or so, $5 trillion, $10 trillion crore economy with the same value system of Indian origin, we must be proud of it. Because the policy is mainly for to change the mindset of the people. There are many structural changes, systemic changes have been suggested
from the pre-primary, from the age of 3 till the higher education, till you complete your master's plus research course. Lot of structural changes have been suggested, but ultimately it addressing what mindset we have today, or as professor mentioned, from the colonial days, I think that must be changed. So policy addresses those issues. Why can't we have our own education system with that kind of ownership? Today problem is the ownership is with the government. Who is the owner of the education? Government. So ownership must be with the public. Ownership must be with the community. So we must bring community into the forum on the front line to manage the entire education system. Policy throw light on such kind of requirements and how to address that, suggestions have been given. And basically this policy is to whom? Because we are talking about policy means not about past, not about present, because we have talked and discussed and analyzed much the previous policies or previous education system and today's social system. The policy is talking about future for next 25 years. We don't know what is going to happen for next 5 years, not only in terms of job market or industrial revolution, in social aspects. So we are thinking about next 25 years. We can't think with the 18th century mindset for 21st century. Even we cannot think about, by standing today, we cannot think about future. We must go to the future and think about future. That kind of requirement. And that is the entire base for the education, this particular education policy. There are two main stakeholders, students and the faculty, teachers. The policy has given two chapters, one for school teachers and one for college faculty, which states empowerment of the faculty, give flexibility and freedom to them, give scope for innovation, so that what is there inside as a teacher can definitely deliver, or they can deliver it to the students for the present requirement or to the future, to address the future requirement. Empowerment doesn't mean that only giving a lot of powers or certain flexibility to them. No, restore their dignity. The policy talks about restoring the dignity of the faculty or the teacher. It talks about giving continuous training called professional development. Teachers must be ready to teach the students, because every day there will be change in the attitude of students or their expectations. We must prepare them. There should be preparedness in the teacher and also preparedness in the students. Let me first take up the teacher or the faculty point of view. Policy talks about a lot of flexibility, autonomy to the institutions. I take it in another way, it is autonomy to the teachers. I can decide what is that pedagogy I want to implement in my class. I can decide what is the curriculum, because there will be a national curriculum framework, and I have all liberty as a member of the institution or as a faculty in a particular college or university. I can decide what is that curriculum I want to teach to my student, depends on the requirement, by understanding my own students. If university gives a syllabus, it is a very larger picture. There are some few hundreds of college and few thousands or lakhs of students under a particular university. But here in my college, I have few hundreds of students. I can decide what is their requirement. I can understand better as a teacher in that particular college, and I can have my own curriculum, my own pedagogy, my own way of teaching in the classroom. I think that kind of flexibility is required for every teacher. We must prepare the teaching community for that. Yes, there is a gap. So that is the reason policy even talks about continuous professional development of the teacher. There are specific details have been given in a separate chapter, even for teacher in the school or at the higher education level, for professors or various categories of faculty members. If I am empowered as a teacher, I can decide the destination of my student.
At the same time, so far there is no career management for teachers, never considered as a profession at all. But policy even talks about career management for the faculty. How I can progress? How I can progress as a leader? Now suddenly somebody will come for the leadership position at various levels in the entire education system. Whether he or she is ready for that, to take up that particular challenge or leadership position, is a big question mark. So policy even talks about teacher career management, tenure track system, teacher empowerment, continuous development, giving flexibility to the teacher so that he can definitely make an impact on the students. We cannot sit. We continuously have to work, we have to research. There is a scope for all this in this particular policy. Then for about students also, there is a separate chapter called student support system. But throughout the policy, if you look into all the details, it talks about only learner. It's a learner-centric policy. Ultimately, they are the beneficiaries. They are our generations, they who are going to contribute to the development of this country. Lot of flexibility has been given at every stage. Let me not talk much about the school education, because all the participants here are concerned more about higher education. We are talking about the challenges of the higher education. Today, a student completes first year degree, second year degree, and for some reason, even for personal reason, discontinues, there is no any credit for it. But the policy says we'll have a flexible system, multiple entry and exit facility. If you complete first year, you get a certificate. If you complete 2 years, you get a diploma. If you complete 3 years, you get a degree. If you complete fourth year, basically research program, fourth year, then you get a honors. If you exit for any reason, in today's system, student will not get anything. Completed 1 year, and coming back after some time when it is possible for the student, it is not at all possible. With lot of hurdles, difficulties, he has to come back. It is unfair on the student community part, I say. So this policy says, you exit after 1 year, you take a certificate, come back after some number of years, you want to continue, now you are in a good position to continue your education, must be given an opportunity. So you can complete second year, third year, you get a degree. And policy talks about liberal arts education. Everybody talks about holistic education. Even they refer all previous policies or even systems. But what is that holistic education we are talking about? It's a man-making education. What is that man-making education? Character building education. What is that character building education? If a student is not possible to pursue his or her passion, can we call it as education? Definitely not. If I am interested in singing, if that opportunity is not there in the formal education system to have a degree and pursue my passion, then what kind of education we are giving? So that's the reason liberal arts education is suggested in the policy, where you have multidisciplinary approach. You will have subjects to improve your analytical capabilities, critical thinking abilities, your maths or your quantitative techniques, all are critical thinking and analytical based courses. We must also understand our own country. What is our history? What is the present economic status? What are the challenges we are going to face in the future? So we must understand not only the constitution of the country, we must also understand what are the challenges for our country, what is our history, so that how we can proceed in the future. By having a weekly one class on moral education, we cannot give any moral education to the students. It must be inbuilt. It must become a culture. So that is the reason there will be a continuous course on the ethics, value system, so that we can inculcate all these values in the students. At the same time, I am very much interested in one of the art or fine art or a sports.
I can study it as a subject in the multidisciplinary approach in the suggested liberal arts system. I think all of you are aware, I am talking on the assumption that most of you have gone through the policy, or at least you have gone through the highlights of the policy. The 4-year degree is completely on liberal arts approach, no BCom, BSc kind of degree. Degree will be called as Bachelor of Liberal Art or Bachelor of Liberal Arts Education. You can have a major and minor. If you are interested in commerce, you can have a major in commerce, and you are interested in some music or history or language, you can take as a minor. So that kind of shift is addressed, suggested. If I am interested in dance, I can pursue it as a course. Now we have curricular, co-curricular, extracurricular, and all these co-curricular, extracurricular, whether it is sports or any other arts, fine arts, it is limited to some competitions. Few, those who are possible to take extra coaching outside, they will take it and they move ahead. What about others, those who are interested? There is no facility in the school, there is no facility in higher education. If at all I have to take it, I have to take it as an additional thing. So if we get an integrated way in as my course, if it is curriculum, definitely the student will be benefited out of it. And if you take the, normally we give the examples of many big people who succeeded in business or social aspects or politically. You just analyze their life. You take hundreds of them and analyze. They are not just masters in political science or a major innovation come from particular person. He's not a big scientist or a physician. He's equally good in music. Or is very much interested in some dance form. He's better in music, so he excelled in physics. There is relationship. So we must develop that kind of students to address the future challenges. As Sir Professor said, we should not be market driven. Today we have some number of jobs and kinds of jobs. As per the new expected industrial revolution, these jobs will not be there. We will have a new kind of jobs in the market. But no, we are not preparing our students for a job which frequently changes for every 5-year period. We must prepare them for the life. We are integrating the skill education and vocational with the mainstream education. That is the idea. If you just make them to ready for the present day industries, where they have to go after 5 years, after 10 years, if there's a major shift happens, they must be able to absorb that change and adopt themselves. And even at that age, if you have that learning ability, if they're able to understand the scenario and cope up with the shocks, able to take that stress, I think we have done with our education purpose. Today, a lot of stress is there for students for various reasons. Even after going to job, they change the job with a lot of stress. Not matching with the industry, etc. Why it's happening? Because we are prepared them for today, not for tomorrow. But present policy even gives scope for that kind of holistic education. Whatever the scenario, they can face it with a lot of courage and they'll be ready to take up that kind of change, adopt themselves and move ahead in the life. So that is what the things required. So education, basically, to prepare our students for all the challenges in the future, in their life. There is no 60-year job today. We'll not retire at 60. So the entire policy has talked about autonomy, flexibility, with that kind of intention. And we, all of you know that we have suggested 3 types of higher educational institutions: type 1, type 2, type 3. Type 1 is highly research oriented with a teaching component. Type 2 is highly teaching oriented with a research component. Type 3 are the colleges. Policy suggests after 2030 there will be no affiliated colleges, there will be only degree granting autonomous colleges.
Type 1, type 2 higher education institutions are required for this country. Whether you refer it colonialism or Macaulay, let me not mention all those things. There is a big gap. To fulfill that, we must build research culture. It is not some taking some topic and do a research and submit a report for minor or major research projects. That culture should be built in the educational institutions. So if that is the case, we need type one type of universities where they can come out with the research which India requires. At the same time, we need excellent teaching, high quality teaching is required. The type three, the degree granting colleges, overnight they will not become autonomous. They should go through a process. It all depends on the accreditation. If you are able to deliver that quality, and again, so accreditation system, a lot of changes have been suggested in the policy. NAC is the will become an autonomous body. It will not go to accredit anybody. It gives license to multiple accreditation agencies. It oversees the entire quality framework in the country. There will be multiple agencies. They will go for assessment and accreditation. And many other changes have been suggested. So if you are able to fulfill that quality criteria, then only you can run your institution and you can go ahead with your programs. You can offer the program which student required as per your own curricula, your own pedagogy. You can give your own framework. Your own courses you can design. You no need to wait for Delhi, Bangalore or Mangalore. Even the remote village, they can design the course. I don't know, if I am not wrong, please correct me. Do you have any course on fishing or ishtu doddu samudra ide samudra eshtu utpannagalu nama prime minister nama samudradalli en madabodu anta heli ond bhashanadalli helidru naan heladu aa course idiya university nalli yaake silos let the break the silos agriculture gond university technology gond university. The policy is talking about breaking all the silos. Have multidisciplinary approach. Now, namma local needs ane address madilla now correct agi. Now, adanne brand madilla. Adikke professionalism kotilla. E local anna global hegide ant nodi. It can be made as a global. Now, student to education or learner ant heli. Bari education part. ಲರ್ನಿಂಗ್ ಪಾರ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಥಿಂಕಿಂಗ್ ಇರಬೇಕು. ಎನಿ ಚೇಂಜ್ ಆರ್ ಎನಿ ಡೆವಲಪ್ಮೆಂಟ್ ಹ್ಯಾಪನ್ ವಿತ್ ಥಿಂಕಿಂಗ್, ಲರ್ನಿಂಗ್ ಅಲ್ಲ. ಪಾಲಿಸಿ ಅಡ್ರೆಸ್ಸಸ್ ಆರ್ ಬಿಲ್ಡ್ಸ್ ದಟ್ ಕೈಂಡ್ ಆಫ್ ಕಲ್ಚರ್. ಥಿಂಕಿಂಗ್ ಎಬಿಲಿಟಿ ವಿ ಮಸ್ಟ್ ಡೆವಲಪ್ ಇನ್ ದ ಸ್ಟೂಡೆಂಟ್ಸ್. ದೇ ಮಸ್ಟ್ ಹ್ಯಾವ್ ಎ ಥಿಂಕ್ ವೆದರ್ ವಾಟ್ ಎವರ್ ದೇ ಥಿಂಕ್ ರೈಟ್ ಆರ್ ರಾಂಗ್, ಅಟ್ ಲೀಸ್ಟ್ ಲೆಟ್ ದಮ್ ಥಿಂಕ್. ಥಿಂಕಿಂಗ್ ಸ್ಟಾರ್ಟ್ ಸಮ್ವೇರ್. Research or your abilities, capabilities, skill set will comes automatically. We are not preparing students to learn, to take up the course. But policy talks, that must be a preparedness. At age 16, 18, we start all of a sudden skill development as a separate course. That attitude must be developed among the students. So policy talks about at the age of 3 onwards, pre-primary or pre-nursery, whatever you have, early childhood education, it is an attitude development process. That's the age brain works best. 85% of the brain will develop at the age of 5-6. After it is left out, it's only 15%. Aa 15% alle naavu mundin jeevana ella aatadodu. But 85% alli what is that brain develops, if you're able to encash on that, we can get a good future for that child. They can learn multiple languages. Activity based learning, discovery method. See, education main purpose nanagansodu curiosity develop madbeku. Now we are killing that curiosity. So this policy even gone to the pedagogical suggestions, we must develop the discovery method, play method, craft method at the early childhood education. So school skill development attitude will develop, language proficiency will come automatically, multi language skill will come. It is an advantage for the student. Ee skill development do ee tara attitude develop agila andre
ಎಟ್ ದಿ ಏಜ್ ಆಫ್ 16 ವಾಟ್ ಸ್ಕಿಲ್ ವಿ ಆರ್ ಗಿವಿಂಗ್ ಐಸೋಲೇಟ್ ಆಗಿರುತ್ತೆ. ಇವನ್ ಎಜುಕೇಷನೇ ಬೇರೆ, ಇವನ್ ಸ್ಕಿಲ್ಲೇ ಬೇರೆ. ದಟ್ ಇಸ್ ದ ರೀಸನ್ ಇಂಡಸ್ಟ್ರಿ ಪೀಪಲ್ ಆರ್ ಟೆಲ್ಲಿಂಗ್ ಮೋಸ್ಟ್ ಆಫ್ ದ ಗ್ರಾಜ್ಯುಯೇಟ್ಸ್ ಆರ್ ನಾಟ್ ಎಂಪ್ಲಾಯಬಲ್. ಸ್ಕಿಲ್ ಸಪ್ರೇಟಾಗಿ ಕೊಟ್ಟರೆ ಎಷ್ಟು ಟೈಮು ಬಳಕೆ ಬರುತ್ತದು? ಇಟ್ ಮಸ್ಟ್ ಬಿ ಗಿವನ್ ಇನ್ ಇಂಟಿಗ್ರೇಟೆಡ್ ವೇ, ಪೀಸ್ ಮೀಲ್ ಅಪ್ರೋಚ್ ಅಲ್ಲ. ಸೊ ಸರ್, ಯು ಹ್ಯಾವ್ ಟೇಕ್ ಆಲ್ ದ ಲಿಬರ್ಟಿ ಟು ಸ್ಟಾಪ್ ಮೀ ಇಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅದಕ್ಕೆ ಹೆತ್ತವರಿಗೆ ಹೆಗ್ಗಣವೆ ಮುದ್ದೆ ಅಂತೇಳಿ ನಾವು ಮಾತಾಡ್ತಾ ಹೋಗ್ಬೋದು ಅದಕ್ಕೆ. ಸೊ ಲೋ ಈಗ ಅದಕ್ಕೆ ಈ ಪಾಲಿಸಿನಲ್ಲಿ ಜಾಸ್ತಿ ನೀವು ನೋಡ್ತಾ ಹೋದರೆ ಲೋಕಲ್ ಬಗ್ಗೆ ಜಾಸ್ತಿ ಹೇಳುತ್ತೆ. ಇಂಡಿಯಾ ಸೆಂಟ್ರಿಕ್ ಎಜುಕೇಷನ್ ಆರ್ ಈವನ್ ಕೋಸ್ಟಲ್ ಕರ್ನಾಟಕ, ನನಗೆ ಅನಿಸುತ್ತೆ ಫ್ರಮ್ ದಿಸ್ ರೀಜನ್ ಈವನ್ ಐ ಫೀಲ್ ವಿ ಕ್ಯಾನ್ ಗಿವ್ ಆಫರ್ ಮೆನಿ ಸಚ್ ಕೋರ್ಸಸ್ ವಿಚ್ ರಿಕ್ವೈರ್ಡ್ ಫಾರ್ ಅವರ್ ಓನ್ ಸ್ಟೂಡೆಂಟ್ಸ್. ದೇ ಕ್ಯಾನ್ ಮೇಕ್ ದರ್ ಲೈವ್ಲಿಹುಡ್ ಹಿಯರ್ ಇಟ್ ಸೆಲ್ಫ್. ನಾನೇ ಒಂಥರ ಮೈಗ್ರೆಂಟ್ ಆಗಿಬಿಟ್ಟಿದ್ದೀನಿ ಈಗ ಬೆಂಗಳೂರಿಗೆ ಹೋಗಿ ಅಲೆಮಾರಿ ಜೀವನ. ವಿ ಕ್ಯಾನ್ ಹ್ಯಾವ್ ದಟ್ ಹಿಯರ್ ಇನ್ ದ ಕೋಸ್ಟಲ್ ಏರಿಯಾ. ನಾವು ರಿಸರ್ಚ್ ಮಾಡ್ತಾ ಇಲ್ಲ ಅಥವಾ ವಿ ಆರ್ ನಾಟ್ ವಿಲ್ಲಿಂಗ್ ಅಪಾನ್ ಇಟ್, ದಟ್ಸ್ ಆಲ್. ಸೊ ಎನಿವೇ, ಈವನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಈಸ್ ಒನ್ ಸಚ್ ಫೆಸಿಲಿಟಿ ಗಿವನ್ ಟು ಆಲ್ ಟೀಚರ್ಸ್ ಇರೆಸ್ಪೆಕ್ಟಿವ್ ಆಫ್ ವೆದರ್ ದೇ ಆರ್ ಅಫಿಲಿಯೇಟೆಡ್ ಟು ಪ್ರೈವೇಟ್ ಆರ್ ಪಬ್ಲಿಕ್. ದೇ ಗೆಟ್ ಎ ರಿಸರ್ಚ್ ಫಂಡ್. ಫ್ಯಾಕಲ್ಟಿ ಕ್ಯಾನ್ ಅಪ್ಲೈ ಫಾರ್ ರಿಸರ್ಚ್ ವೆದರ್ ಇಟ್ ಇಸ್ ಪಬ್ಲಿಕ್ ಆರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ಟೀಚರ್ಸ್ ಆರ್ ದೇ ಆರ್ ಓಪನ್ ಫಾರ್ ದಿಸ್. ಅಗೇನ್ ದಿಸ್ ಫೌಂಡೇಶನ್ ಈಸ್ ನಾಟ್ ಜಸ್ಟ್ ಟು ಗಿವ್ ಗ್ರ್ಯಾಂಡ್, ಇಟ್ ಈಸ್ ಟು ಬಿಲ್ಡ್ ದ ರಿಸರ್ಚ್ ಕಲ್ಚರ್ ಇನ್ ದ ಎಂಟೈರ್ ಕಂಟ್ರಿ ಎಟ್ ಆಲ್ ಲೆವೆಲ್ಸ್, ಬೇಸಿಕಲಿ ಇನ್ ಹೈರ್ ಎಜುಕೇಷನ್. ವಿ ನೀಡ್ ಬ್ರೇಕ್ ಥ್ರೂಸ್ ಇನ್ ಸೈನ್ಸ್, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್, ಹ್ಯುಮ್ಯಾನಿಟೀಸ್, ಆರ್ಟ್ಸ್, ಎವ್ರಿ ಏರಿಯಾ. ಸೊ ದಟ್ ಈಸ್ ದ ರೀಸನ್ ಬೇಸ್ಡ್ ಆನ್ ದಿ ಬ್ರೈನ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಸ್ಕೂಲ್ ಸ್ಟ್ರಕ್ಚರ್ ಹ್ಯಾವ್ ಬಿನ್ ಎ ನ್ಯೂ ಸಜೆಷನ್ ಹ್ಯಾವ್ ಬಿನ್ ಗಿವನ್. ಆಲ್ ಆಫ್ ಯು ನೋ 5+3+3+4 ಫಾರ್ಮುಲಾ, 3 ಲ್ಯಾಂಗ್ವೇಜ್ ಫಾರ್ಮುಲಾ ಇನ್ ಎ ಡಿಫ್ರೆಂಟ್ ವೇ, ಡಿಫ್ರೆಂಟ್ ಕಾಂಟೆಕ್ಸ್ಟ್. ಸ್ಟೂಡೆಂಟ್ ಆ್ಯಂಡ್ ಫ್ಯಾಕಲ್ಟಿ, ವಾಟ್ ಈಸ್ ದ ಇಂಪಾರ್ಟೆನ್ಸ್? ಇಂಟರ್ನ್ಯಾಷನಲೈಸೇಷನ್, ಈವನ್ ಕನ್ಸಿಡರಿಂಗ್ ದಿ ಡಿಸ್ಅಡ್ವಾಂಟೇಜ್ಡ್ ಜಿಯೋಗ್ರಫಿಕಲ್ ಏರಿಯಾ, ಸ್ಪೆಷಲ್ ಎಜುಕೇಷನ್ ಝೋನ್ ಹ್ಯಾವ್ ಬಿನ್ ಐಡೆಂಟಿಫೈಡ್, ವಾಟ್ ಫೆಸಿಲಿಟೀಸ್ ಟು ಬಿ ಗಿವನ್ ಟು ದೋಸ್ ಏರಿಯಾಸ್, ಡಿಫ್ರೆಂಟ್ ಕ್ಲಾಸಸ್ ಆಫ್ ಸೊಸೈಟಿ, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ್ಯಾಮ್ ಆ್ಯಂಡ್ ಹೌ ಟು ಅಡ್ರೆಸ್ ಸ್ಪೆಷಲಿ ಇನ್ ಸ್ಪೆಸಿಫಿಕಲಿ ಇನ್ ಹೈರ್ ಎಜುಕೇಷನ್ ಸಿಸ್ಟಮ್. ಅಫಿಲಿಯೇಷನ್ ಸಿಸ್ಟಮ್, ಐ ಥಿಂಕ್ ದಿಸ್ ಪರ್ಟಿಕ್ಯುಲರ್ ಪಾಲಿಸಿ ಸಜೆಸ್ಟೆಡ್ ನೋ ಅಫಿಲಿಯೇಷನ್ ಸಿಸ್ಟಮ್ ಇನ್ ದ ಫ್ಯೂಚರ್. ಆ್ಯಂಡ್ ಗಿವನ್ ದರ್ ಇಸ್ ಎ ಟೈಮ್ ಫ್ರೇಮ್ವರ್ಕ್ ಇಸ್ ಗಿವನ್, ಇಟ್ ಇಸ್ ನಾಟ್ ಗೋಯಿಂಗ್ ಪಾಸಿಬಲ್ ಟು ಹ್ಯಾವ್ ಇಮಿಡಿಯೇಟ್ ಟು ಡೂ ಇಟ್ ಇಮಿಡಿಯೇಟ್ಲಿ. ಇಟ್ ಶುಡ್ ಬಿ ಡನ್ ಇನ್ ಎ ಫೇಸ್ಡ್ ಮ್ಯಾನರ್. ಸೊ ದ ಎಂಟೈರ್ ಅಫಿಲಿಯೇಷನ್ ಸಿಸ್ಟಮ್ ವಿಲ್ ಗೋ ಎ ನ್ಯೂ ಫ್ರೇಮ್ವರ್ಕ್ ಫಾರ್ ಅಕ್ರೆಡಿಟೇಷನ್, ಈವನ್ ಫಾರ್ ಕರಿಕ್ಯುಲಮ್ ಆ್ಯಂಡ್ ಎ ನ್ಯೂ ಅಪ್ರೋಚ್ ಫಾರ್ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್. ಅಟ್ ಸ್ಕೂಲ್ ಲೆವೆಲ್ ಅರ್ಲಿ ಚೈಲ್ಡ್ ಎಜುಕೇಷನ್ ಇಸ್ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಅಟ್ ಹೈಯರ್ ಎಜುಕೇಷನ್ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಆ್ಯಂಡ್ ದೆನ್ ರಿಸರ್ಚ್, ಎಬೋವ್ ಆಲ್ ಎ ರೆಸ್ಪಾನ್ಸಿಬಲ್ ಅಕೌಂಟೇಬಲ್ ಬಾಡಿ ರಾಷ್ಟ್ರೀಯ ಶಿಕ್ಷಾ ಆಯೋಗ್ ಆ್ಯಂಡ್ ಫಂಕ್ಷನಲ್ ಬೇಸ್ಡ್ ಡಿವಿಷನ್ ಆಫ್ ಎಂಟೈರ್ ಸ್ಟ್ರಕ್ಚರ್. ನೌ ಡಿಸಿಪ್ಲಿನ್ ವೈಸ್ ಇಟ್ ಇಸ್ ದೇರ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ನೋ ಮೋರ್ ಸಚ್ ಕೌನ್ಸಿಲ್. ದೇ ವಿಲ್ ಬಿಕಮ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡೀಸ್, ದೇರ್ ವಿಲ್ ಬಿ ರೆಗ್ಯುಲೇಟರಿ ಅಥಾರಿಟಿ, ಪಾಲಿಸಿ ಮೇಕಿಂಗ್ ಬಾಡಿ, ಗ್ರ್ಯಾಂಟ್ಸ್ ಆ್ಯಂಡ್ ಕರಿಕ್ಯುಲರ್, ಆಲ್ ಫಂಕ್ಷನ್ ಬೇಸ್ಡ್ ಅಪ್ರೋಚ್ ಫಾರ್ ದ ಎಂಟೈರ್ ಸ್ಟ್ರಕ್ಚರ್. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಆಸ್ ಅ ಸ್ಟೇಕ್ ಹೋಲ್ಡರ್ ಆಫ್ ಎಜುಕೇಷನ್, ವೆದರ್ ಟೀಚರ್ ಆರ್ ಸ್ಟೂಡೆಂಟ್ಸ್ ಆರ್ ಪ್ರಿನ್ಸಿಪಲ್ ಆರ್ ಅಡ್ಮಿನಿಸ್ಟ್ರೇಟರ್ ಆರ್ ಇಂಡಸ್ಟ್ರಿ, ಪ್ಲೀಸ್ ಗೋ ತ್ರೂ ದ ಪಾಲಿಸಿ. ಸ್ಟಿಲ್ ಟೈಮ್ ಇಸ್ ದೇರ್, ಯು ಕ್ಯಾನ್ ಗಿವ್ ಯುವರ್ ಸಜೆಷನ್ಸ್. ಇಟ್ ಈಸ್ ಓಪನ್ ಫಾರ್ ಪಬ್ಲಿಕ್ ಟು ಗಿವ್ ದರ್ ಕಮೆಂಟ್ಸ್, ಒಪಿನಿಯನ್, ಸಜೆಷನ್ಸ್, ವಾಟ್ ಎವರ್ ಇಟ್ ಈಸ್ ರಿಕ್ವೈರ್ಡ್, ಬಿಕಾಸ್ ಅಲ್ಟಿಮೇಟ್ಲಿ ವಿ ಮಸ್ಟ್ ಕಮ್ ಔಟ್ ವಿತ್ ಎ ಗುಡ್ ಪಾಲಿಸಿ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಕಂಟ್ರಿ ಫಾರ್ ನೆಕ್ಸ್ಟ್ 20-25 ಇಯರ್ಸ್. ಬಿಕಾಸ್ ಆಫ್ಟರ್ 32 ಇಯರ್ಸ್ ವಿ ಹ್ಯಾವ್ ಎ ನ್ಯೂ ಪಾಲಿಸಿ ನೌ. ಸೊ ವಿ ಡೋಂಟ್ ನೋ ಆಫ್ಟರ್ ನೆಕ್ಸ್ಟ್ 20-25 ಇಯರ್ಸ್ ವೆದರ್ ನ್ಯೂ ಪಾಲಿಸಿ ವಿಲ್ ಬಿ ದೇರ್ ಆರ್ ನಾಟ್. ಸೊ ವಿ ಆರ್ ಅಡ್ರೆಸ್ಸಿಂಗ್ ಸಚ್ ಕೈಂಡ್ ಆಫ್ ಚಾಲೆಂಜಸ್. ವಿ ಮಸ್ಟ್ ಪ್ರಿಪೇರ್ ಅವರ್ ಸ್ಟೂಡೆಂಟ್. ಲೆಟ್ ಅಸ್ ನಾಟ್ ಥಿಂಕ್ ಅಬೌಟ್ ವಾಟ್ ಅಬೌಟ್ ಮೈ ಕಾಲೇಜ್, ಮೈ ಪೊಸಿಷನ್, ಮೈ ಯೂನಿವರ್ಸಿಟಿ. ಲೆಟ್ ಅಸ್ ಥಿಂಕ್ ಅಬೌಟ್ ವಾಟ್ ಮೈ ಓನ್ ಚಿಲ್ಡ್ರನ್, ಮೈ ಸ್ಟೂಡೆಂಟ್ಸ್, ಮೈ ಕಂಟ್ರಿ. ಐ ಥಿಂಕ್ ದ್ಯಾಟ್ ಪರ್ಸ್ಪೆಕ್ಟಿವ್ ಈಸ್ ರಿಕ್ವೈರ್ಡ್ ಅಮಂಗ್ ಈಚ್ ಒನ್ ಆಫ್ ಅಸ್. ಐ ಥಿಂಕ್ ದ ಎಜುಕೇಷನ್ ಕಮ್ಯುನಿಟಿ ಓನ್ ದಿಸ್, ಐ ಥಿಂಕ್ ದಿಸ್ ಐಡಿಯಾಲಜಿ. ಸೊ ವಿತ್ ದ್ಯಾಟ್ ಐ ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ ಆ್ಯಂಡ್ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಪೇಷನ್ಸ್ ಲಿಸ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಡೇ. Esteemed inaugurator,
of this one day deliberation on draft national education policy 2019 concerns and challenges for higher education and my well wisher professor sukumar gowda retired professor of english the chief guest shri gaurish joshi the deputy director of center for educational and social studies ses bengaluru director of our college development council and the organizer of this program professor pl dharma special invitees faculty members new thinkers principals from various colleges representing different sides and on the other extreme end we have got Harekala Hajabba here ladies and gentlemen and friends from media actually we should have submitted our version on before June 30th fortunately the minister for human resource development extended the period for one more month so it means July 31st it must reach the MHRD before July 31st through the Karnataka State Higher Education Council therefore we are holding this workshop on this day while organizing this program I told my friend Dr. PL Dharma you have to invite all the principals and also the critical thinkers from our region because I am representing three districts Kodagu Udupi and Dakshina Kannada and to make this deliberation meaningful and truly one I want a mixed bag no question of appeasement here I need critical reflections and constructive dissent so that we can provide the meaningful version to the Karnataka State Higher Education Council to be forwarded to the Minister of Human Resource Development so in this connection Sukumar Gowda he has got his own way of approaching things and interpreting things normally he shows his cards before playing he will not stick on to a particular ideological waverings or moorings he calls spade a spade without fear or favor he said there is a blind spot there may be several blind spots because we are approaching this draft new education policy 2019 with our own lens a structurally organized matter he said when you are organizing a particular matter only with the help of a structure devoid of devoid devoid of the systemic balance there may be a kind of intellectual imbalance or it may fail to deliver the goods that's what he sounded in any organization or in any institution there are 9 key elements according to me and this new education policy will not be an exception to this what are those 9 key elements people structure task technology culture strategy systems processes and environment if there is any change in any one part of this element there should be parametrical change in other elements also to maintain the delicate equilibrium then only we can hold this policy as meaningful and implementable actionable that's what he said diastolic and systolic activity should be there and then he said you got a policy with the avowed objectives but today it should reflect the social realities the ground realities India is definitely different from other countries of the world we cannot blindly ape westernism because we have got easternism
We have got our Indianism. But so far, was 1948 or there onwards, what happens is, we have got 1968 and the inverse of that 1986, then 1992, and now we have got 2019. The question is this policy is old wine in a new bottle? Or are there any organic or fundamental changes in the approach, in the philosophy, in the content, in the entire outlook of this policy? Because we have got mammonism and cruelism in the society. Our social fabric is becoming very weak today. Are we simply respecting and appreciating market paradigm, which is against family paradigm today? And there are some of havocs of the ICT revolution, the side effects of what you call mobile, internet, and also social media. And he said industrial revolution, imperialism, and colonialism. And is this policy is a significant departure from our erstwhile colonial past? Because regimentation is the feature of higher education system, that's what he opined. Because there is a point versus counterpoint between uniformity and diversity. Point and counterpoint. Unless our education system encourages contradictions and positive tension or creative tension, we will create only heat but no light. That's what he intends to say. Because the most important heart-touching point is, he addresses the alienation between the teacher and the learners. That's what I say. Only when a learner asks me a question, then he or she can find real teacher in me. Students or the learner should challenge the teachers. That requires what you call not teacher-centric pedagogy, but learner-centric approaches. Therefore, critical reflections and constructive dissent are required. That's possible only when you approach this policy with a kaleidoscopic view. You must get out of the comfort zone. No question of appeasement. You must have your own lens properly placed. And he says, Professor Sukumar Gowda says, what are the sources? Because when I say India, we have got our religious text called Constitution. Are we addressing Constitution? Then our social ethos, the policy says ethical compass. Then what is the rationale for objectives? You may have it, but not clearly spelled out. That's what he talked about it. Then Gaurish Joshi, definitely ondu maatu helidru, ಹೆತ್ತಮ್ಮನಿ ಹೆಗ್ಗಣ ಮುದ್ದು ಅಂತ ನಿಮಗೆ ಅರ್ಥ ಆಗಿರ್ಬೋದು. ಅವರು ಈ ಟೆಕ್ನಿಕಲ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದರು, ಡ್ರಾಫ್ಟ್ ಕಮಿಟಿಯಲ್ಲಿ. ನ್ಯಾಕ್ ಆಫೀಸಲ್ಲಿ ಆಗಿತ್ತಿದ್ದು. ಎಂ ಕೆ ಶ್ರೀಧರ್ ಅವ್ರಿಗೆ ಬಹಳ ಈ ಜರ್ನಿಯನ್ನು ಮೊಮ್ಮಗುವಿಗೆ ಹೇಳಿದಾಗ ಹೇಳಿದರು. ನಾನು ಎರಡು ಮೂರು ಸಲ ಸಿಟ್ಟಿಂಗ್ ಬೇರೆ ಬೇರೆ ಕಡೆ ಆಗುವಾಗ, ಬಿಕಾಸ್ ಇಲ್ಲಿ ಆ ಡಿಸ್ಕಷನ್ ಆಗುವಾಗ ಅವ್ರು ಹೇಳ್ತಿದ್ದೆ ಅಂದರೆ, ಹ್ಯುಮಂಗಸ್ ಕನ್ಸಲ್ಟೇಷನ್ಸ್ ಅಕ್ರಾಸ್ ಮಲ್ಟಿಪಲ್ ಲೆವೆಲ್ಸ್ ಆಗಿದೆ. ಎ ವೈಡ್ ಸ್ಪೆಕ್ಟ್ರಮ್ ಆಫ್ ಸ್ಟೇಕ್ ಹೋಲ್ಡರ್ಸನ್ನು ನಾವು ಟಚ್ ಮಾಡಿದ್ದೇವೆ. 2015 ಜನವರಿಯಲ್ಲೇ ಪ್ರೋಸೆಸ್ ಬಿಗ್ಯಾನ್ ಆಗಿತ್ತು. ಆಮೇಲೆ ಪದ್ಮವಿಭೂಷಣ್ ಡಾಕ್ಟರ್ ಕೆ ಕಸ್ತೂರ್ ರಂಗನ್ ಚೇರ್ಮನ್ ಆದರು. ಒಟ್ಟು 9 ಮೆಂಬರ್ಸ್, ನವರತ್ನಾಸ್, ನವಗ್ರಹ ಆಗಲಿಲ್ಲ, ಅದು ದೋಷ ಇಲ್ಲ ಅಲ್ಲಿ, ನವರತ್ನ ಆಗಿತ್ತು. ಅವರೊಂದು ಇದು ಮಾಡಿದರು. ಪ್ರೊಫೆಸರ್ ಸುಕುಮಾರ್ ಗೌಡ ಒಂದು ಕಡೆ ಹೇಳ್ತಾ ಹೋದರು, ಅವತ್ತು ಆಗಿದೆ ಇವತ್ತು ಆಗಿದೆ ಏನಾದರೂ ಇದೆಯೋ ಅಂತ. ಖಂಡಿತ ಹೌದು, ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಟಾಸ್ಕ್ ಏನಂದರೆ ಕಂಟಿನ್ಯೂಟಿ ವಿತ್ ಚೇಂಜ್. ಈ ಹಿಂದಿನ ಒಳ್ಳೊಳ್ಳೆ ಕಮಿಷನ್ ಇದ್ದು ರೆಕಮೆಂಡೇಷನ್ಸು, ಒಳ್ಳೆ ಪ್ರಾಕ್ಟೀಸಸ್ಸು, ಕೀಪಿಂಗ್ ಇನ್ ವ್ಯೂ ದ ಇಂಡಿಯನ್ನೆಸ್ ಮತ್ತು ಹಾರ್ಮ್ಫುಲ್ ಇಫೆಕ್ಟ್ಸ್ ಆಫ್ ದ ಕೊಲೋನಿಯಲ್ ಪಾಸ್ಟನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ, ಒಂದು ಸಿಗ್ನಿಫಿಕೆಂಟ್ ಡಿಪಾರ್ಚರ್ ಆಗಬೇಕು ಕೊಲೋನಿಯಲ್ ಪಾಸ್ಟಿಂದ. ಇಂಡಿಯನ್ನೆಸ್ ಅಂತ ತರಬೇಕು, ನಾವು ಇಂಡಿಯನ್ ಇಥೋಸನ್ನು ರೆಸ್ಪೆಕ್ಟ್ ಮಾಡಬೇಕು. ಇಂಡಿಯನೈಸೇಷನ್ ಆಗಬೇಕಿದ್ದು. ಜೋಶರ್ ಹೇಳಿದರು ಗ್ಲೋಕಲ್ ಅಪ್ರೋಚ್ ಬೇಕು, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತೇಳಿ. ಲೋಕಲ್ ಆಸ್ಪಿರೇಷನ್ಸ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಫ್ರೀಡಮ್ ಬೇಕು. ಆದ ಕಾರಣ ಅದನ್ನು ಗಮನದಲ್ಲಿಟ್ಕೊಂಡಿದ್ದಾರೆ ಅಂತ ಎಂ ಕೆ ಶ್ರೀಧರ್ ಅವತ್ತು ನನಗೆ ಹೇಳಿದರು. ಸೊ ಇಲ್ಲಿ ಈ ಹಿಂದೆದು ಪಾಲಿಸಿ ನೋಡಿ, ನನಗೆ ಕಾಣ್ತಾ ಇರುವಂಥದ್ದು ಆಕ್ಸೆಸ್ ಬೇಕು ಅಂತ ಹೇಳಿದ್ದಾರೆ, ಈಕ್ವಿಟಿ ಬೇಕು ಹೇಳಿದ್ದಾರೆ, ಕ್ವಾಲಿಟಿ ಹೇಳಬೇಕಾಗಿದೆ.
I don't have any reservations about access and equity. My problem is with the excellence or the quality. Whether this new education policy draft can deliver the intended quality in higher education or not. Adakke bekadanta ecosystem now create madlike agutta. Illi major challenge iruvantaddu ivrella heluvaga mindset. Now idannu approach aguvaga we should not suffer from our yesteryear's hangovers. ಫ್ರೆಶ್ ಆಗಿ ಥಿಂಕ್ ಮಾಡಬೇಕು. ಈ ಬರ್ಡನ್ ಆಫ್ ದ ಪಾಸ್ಟ್ ಅಂತ ಹೇಳ್ತೇವೆ ಅದು ಕೆಲವೊಮ್ಮೆ ಪೊಲ್ಯೂಟ್ ಮಾಡ್ತದೆ ನಮ್ಮ ಥಿಂಕಿಂಗನ್ನು. ಫ್ರೆಶ್ ಮೈಂಡ್ ಬೇಕಾಗತ್ತೆ, ಓಪನ್ ಮೈಂಡ್ ಬೇಕಾಗತ್ತೆ. ಮಹಾತ್ಮ ಗಾಂಧೀಜಿ ಹೇಳಿದಾಗೆ ಕೀಪ್ ಯುವರ್ ಮೈಂಡ್ಸ್ ಆ್ಯಂಡ್ ಡೋರ್ಸ್ ಓಪನ್, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ಸ್, ಬಟ್ ಸೀ ದ್ಯಾಟ್ ವಿನ್ಸ್ ಫ್ರಮ್ ಬ್ಲೋಯಿಂಗ್ ಆಲ್ ಸೈಡ್ಸ್ ಶುಡ್ ನಾಟ್ ಅನ್ಸಿಟ್ ಯು, ಬಿ ಯುವರ್ ಸೆಲ್ಫ್ ಅಂತ. ಆ ಇಂಡಿಪೆಂಡೆಂಟ್ ಸ್ಕ್ರೂಟಿನಿ ಮಾಡಿ ಸೆಲ್ಫ್ ಕ್ರಿಟಿಕ್ ಆಗಿ ಇದನ್ನು ಅಪ್ರೋಚ್ ಆದರೆ ಡೆಫಿನೆಟ್ಲಿ ನಿಮ್ಮ ಡೆಲಿಬರೇಷನ್ಸಲ್ಲಿ ಹೊಸ ವೇವ್ಸ್ ಬರಬಹುದು, ಹೊಸ ಐಡಿಯಾಸ್ ಬರಬಹುದು. ಇಲ್ಲಿ ಹೇಳುವಾಗ ಇದು ಹೇಳ್ತಾರೆ, ಇಡೀ ಈ ನ್ಯೂ ಎಜುಕೇಷನ್ ಪಾಲಿಸಿ ಡ್ರಾಫ್ಟಿನ ಕಾರ್ನರ್ ಪಿಲ್ಲರ್ಸು ಅಥವಾ ಕೀ ಪಿಲ್ಲರ್ಸ್ ಅಥವಾ ಫೌಂಡೇಶನ್ ಪಿಲ್ಲರ್ಸ್ ಯಾವುದು ಅಂತ ಹೇಳಿದರೆ ಒಂದು ಆಕ್ಸೆಸ್ಸು, ಮತ್ತೊಂದು ಈಕ್ವಿಟಿ ಹಿಂದೆ ಇತ್ತು. ಕ್ವಾಲಿಟಿ ನನಗೆ ನೋವಾಗ್ತಾ ಉಂಟು, ಕಾಕ್ರೋಚ್ ಇನ್ ಮೈ ಸ್ಟಮಕ್ ಕ್ವಾಲಿಟಿ ಹೇಳುವಾಗ, ನನ್ನ 39 ವರ್ಷದ ಅನುಭವ ಹೈರ್ ಎಜುಕೇಷನಲ್ಲಿ. ಆನಂತರ ಎಫರ್ಡೆಬಿಲಿಟಿ ಹೇಳ್ತಾರೆ, ಫೀ ಸ್ಟ್ರಕ್ಚರ್ ಬಗ್ಗೆ ಅದನ್ನು ರ್ಯಾಷನಲೈಸ್ ಮಾಡಬೇಕಾಗತ್ತೆ. ನಾನು ಕೂಡ ಒಂದು ಕಮಿಟಿ ಮಾಡಿದ್ದೇನೆ, ತೀರ ನಾನು ಜಾಸ್ತಿ ಮಾಡ್ತೇನೆ ಕಡಿಮೆ ಮಾಡ್ತೇನೆ ಅಂತ ಹೇಳಿದ್ರೆ, ಐ ಶುಡ್ ರ್ಯಾಷನಲೈಸ್ ದ ಫೀ ಸ್ಟ್ರಕ್ಚರ್ ಎಫರ್ಡೆಬಿಲಿಟಿ ಪಾಯಿಂಟಿಂದ. ಅಕೌಂಟೆಬಿಲಿಟಿ ಭಾಳ ಭಾಳ ಇಂಪಾರ್ಟೆಂಟ್. ಇವತ್ತು ಔಟ್ಪುಟ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಅಲ್ಲ, ನ್ಯಾಕ್ ಕೂಡ ಹೇಳ್ತದೆ, ನಮ್ಮ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಕೂಡ ಅದನ್ನು ಹೇಳ್ತಾ ಬಂದಿದ್ದಾರೆ, ಔಟ್ಕಮ್ ಬೇಸ್ಡ್ ಅಸೆಸ್ಮೆಂಟ್ ಓಬಾ OBA. ನಾನು ಇಷ್ಟು ಗಂಟೆ ಪಾಠ ಮಾಡಿದ್ದೇನೆ, ಏನಾಯಿತು, ಇಷ್ಟು ವರ್ಷ ಅನುಭವ ಆಯಿತು, ವೆದರ್ ಯುವರ್ ಎಕ್ಸ್ಪೀರಿಯನ್ಸ್ ಇಸ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇಸ್ 20 ಇಯರ್ಸ್ ಓಲ್ಡ್, ಕ್ವಶನ್ ಬರುತ್ತೆ. ಔಟ್ಪುಟ್ ಅಲ್ಲ, ಔಟ್ಕಮ್ ಅಂತ ಹೇಳುವಂಥದ್ದು ಇದರ ಪಿಲ್ಲರ್ಸ್. ಸೊ ಇಲ್ಲಿ ಪ್ರಶ್ನೆ ಬರುವಂಥದ್ದು ನನ್ನಂಥವನಿಗೆ ಏನಂತ ಹೇಳಿದ್ರೆ, ಈ ಪಾಲಿಸಿಯಲ್ಲಿರುವಂಥ ಪಾಲಿಸಿ ಇನ್ಗ್ರೀಡಿಯೆಂಟ್ಸ್ ಆರ್ ದೇ ಎನಿ ಪಾತ್ ಬ್ರೇಕಿಂಗ್ ರಿಫಾರ್ಮ್ಸ್ ಕ್ವಶನ್ ಮಾಡಬೇಕು. ಕ್ಯಾನ್ ದೇ ಬ್ರಿಂಗ್ ಅಬೌಟ್ ಎ ಪ್ಯಾರಡೈಮ್ ಶಿಫ್ಟ್? ವೆದರ್ ದ ಪಾಲಿಸಿ ಇಸ್ ಎನೇಬ್ಲಿಂಗ್ ಆ್ಯಂಡ್ ರೀಇನ್ವಿಗರೇಟೆಡ್ ವಿಷನ್ ಉಂಟ? ಕ್ಯಾನ್ ಇಟ್ ಹ್ಯಾವ್ ಎ ಎಜುಕೇಷನಲ್ ಇಕೋಸಿಸ್ಟಮ್? ವಿಷನ್ ಹೇಳ್ತಾ ಉಂಟು ಈ ಪಾಲಿಸಿದ್ದು, ಎನ್ವಿಷನ್ಸ್ ಆನ್ ಇಂಡಿಯಾ ಸೆಂಟರ್ಡ್, ವಿ ಶುಡ್ ರೆಸ್ಪೆಕ್ಟ್ ಆಸ್ ಇಂಡಿಯನ್ಸ್ ಎಜುಕೇಷನ್ ಸಿಸ್ಟಮ್ ದಟ್ ಕಾಂಟ್ರಿಬ್ಯೂಟ್ಸ್ ಡೈರೆಕ್ಟ್ಲಿ ಟು ಟ್ರಾನ್ಸ್ಫಾರ್ಮಿಂಗ್. ಚೇಂಜ್ ಅಲ್ಲ, ಬಿಕಾಸ್ ಚೇಂಜ್ ಟೇಕ್ಸ್ ಪ್ಲೇಸ್ ಓನ್ ಇನ್ ಸಮ್ ಪಾಕೆಟ್ಸ್ ಆಫ್ ಎಕ್ಸಲೆನ್ಸ್. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ ಮೆನಿ ಚೇಂಜಸ್ ಟೇಕಿಂಗ್ ಪ್ಲೇಸಸ್ ಇನ್ ಅಪ್ರೋಪ್ರಿಯೇಟ್ ಪ್ಲೇಸಸ್, ಅಪ್ರೋಪ್ರಿಯೇಟ್ ಪಾಯಿಂಟ್ಸ್, ಮೇಂಟೈನ್ ದ ಡೆಲಿಕೇಟ್ ಈಕ್ವಿಲಿಬ್ರಿಯಂ. ಆಗ ಮಾತ್ರ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗುತ್ತೆ. ಟ್ರಾನ್ಸ್ಫಾರ್ಮಿಂಗ್ ಅವರ್, ಇಲ್ಲಿ ಹೇಳ್ತಾ ಸಿಸ್ಟಮ್ ಕಾಂಟ್ರಿಬ್ಯೂಟ್ಸ್ ಡೈರೆಕ್ಟ್ಲಿ ಟು ಟ್ರಾನ್ಸ್ಫಾರ್ಮಿಂಗ್ ಅವರ್ ನೇಷನ್, ಸಸ್ಟೈನೆಬಿಲಿಟಿ ಇನ್ ಟು ಎನ್ ಈಕ್ವಿಟೇಬಲ್ ಆ್ಯಂಡ್ ವೈಬ್ರೆಂಟ್ ನಾಲೆಜ್ ಸೊಸೈಟಿ ಬೈ ಪ್ರೊವೈಡಿಂಗ್ ಹೈ ಕ್ವಾಲಿಟಿ ಎಜುಕೇಷನ್ ಟು ಆಲ್. ವಿಷನ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಇಂಪ್ಲಿಮೆಂಟ್ ಮಾಡುವ ಬಗ್ಗೆ ಮಾತ್ರ ಇರುವಂಥದ್ದು ಇಲ್ಲಿ. ಅದಕ್ಕಾಗಿ ಇವ್ರು ಹೇಳ್ತಾರೆ ಗೌರೀಶ್ ಜೋಶಿ ಅವರು, ಯಾಕೆಂದರೆ ಅದರ ಒಳಗಡೆ ಇದ್ದವರು, ಅವರಿಗೆ ಅದರ ನೋವು ಗೊತ್ತಿದೆ, ನಲಿವು ಗೊತ್ತಿದೆ. ಅದರ ಪಾಯಿಂಟ್ ಹೇಳ್ತಾರೆ, ಇದು ಖಂಡಿತ ಒಂದು ಸಿಗ್ನಿಫಿಕೆಂಟ್ ಮತ್ತು ಮೀನಿಂಗ್ಫುಲ್ ಡಿಪಾರ್ಚರ್ ಫ್ರಮ್ ದಿ ಕೊಲೋನಿಯಲ್ ಪಾಸ್ಟ್. ಪಾಸ್ಟ್ ಪ್ರೆಸೆಂಟ್ ಅನ್ನು ಇಟ್ಟುಕೊಂಡಿದ್ದು ಫ್ಯೂಚರ್ ಸೆಂಟ್ರಿಕ್ ಆಗಿದೆ, ಅದನ್ನು ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ಖಂಡಿತ 18th century ಮೈಂಡ್ ಸೆಟ್ಟು 21st century ಯೂಸ್ ಆಗೋದಿಲ್ಲ, ಈವನ್ ಟೂಲ್ ಕಿಟ್ ಕೂಡ ಯೂಸ್ ಆಗೋದಿಲ್ಲ. ಆಮೇಲೆ ಲರ್ನರ್ ಸೆಂಟ್ರಿಕ್ ಅಪ್ರೋಚನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಇಂಟಿಗ್ರೇಷನ್ ಮತ್ತು ಫ್ಲೆಕ್ಸಿಬಲ್ ಸರ್ಟಿಫಿಕೇಶನ್ ಪ್ರೋಸೆಸ್, ಪ್ರೋಗ್ರಾಮ್ಸ್ ಮತ್ತು ಡಿಗ್ರೀಸ್ ಬಗ್ಗೆ ಹೇಳಿದರು, ಮಲ್ಟಿಪಲ್ ಎಂಟ್ರಿ ಮತ್ತು ಮಲ್ಟಿಪಲ್ ಎಕ್ಸಿಟ್ ರೂಟ್ಸ್ ಬಗ್ಗೆ ಹೇಳಿದರು ಅವರು. ಖಂಡಿತ ಭಾಳ ಇಂಟ್ರೆಸ್ಟಿಂಗ್ ಅದು, ಯಾಕಂದರೆ ನೀವು ಫಸ್ಟ್ ಇಯರ್ ಸೇರಿ ಬಿಟ್ಟು ಹೋದರೆ ಸರ್ಟಿಫಿಕೇಟ್ ಕೊಡ್ತಾರೆ, 2 ವರ್ಷ ಡಿಪ್ಲೊಮಾ ಕೊಡ್ತಾರೆ, 3 ವರ್ಷ ಡಿಗ್ರಿ ಕೊಡ್ತಾರೆ, 4 ವರ್ಷ ಆನರ್ಸ್ ಇರ್ಬೋದು. ಸೊ ಈ ರೀತಿ ಅದಕ್ಕಿಂತಲೂ ಭಾಳ ಚೆನ್ನಾಗಿ ಕಾಣ್ತಿರುವಂಥದ್ದು ಮಿಷನ್ ನಳಂದ, ಮಿಷನ್ ತಕ್ಷಶಿಲಾ ಅಂತ ರಿಪೋರ್ಟಲ್ಲಿದೆ, ಅಲ್ಲಿ ಹೇಳುವಂಥದ್ದು ಲಿಬರಲ್ ಆರ್ಟ್ಸ್ ಎಜುಕೇಷನ್ ಬಗ್ಗೆ, ಮ್ಯಾನ್ ಮೇಕಿಂಗ್ ಎಜುಕೇಷನ್ ಸ್ವಾಮಿ ವಿವೇಕಾನಂದ ಹೇಳಿದ ಆ ಒಂದು ಆ್ಯಂಗಲಲ್ಲಿ ನಾವು ನೋಡಬೇಕಾಗತ್ತೆ, ನೇಷನ್ ಬಿಲ್ಡಿಂಗ್ ಯಾವ ರೀತಿಯಲ್ಲಿ ಆಗಬೇಕಾಗುವಂಥದ್ದು ಅಂತ. ಹಾಗೆ ಇಲ್ಲಿ ಹೇಳುವಂಥದ್ದು, ಸಿಂಗಲ್ ಸ್ಕಿಲ್ ಆ್ಯಂಡ್ ಸಿಂಗಲ್ ಡಿಸಿಪ್ಲಿನ್ ವಿಲ್ ನಾಟ್ ಡೆಲಿವರ್ ದ ಗೂಡ್ಸ್ ಇನ್ ದ ಚೇಂಜ್ಡ್ ಇಕನಾಮಿಕ್ ಕಾಂಟೆಕ್ಸ್ಟ್ ಅಂತ. ಆದ ಕಾರಣ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಆನಂತರ ಇವರು ಗೌರೀಶ್ ಹೇಳ್ತಾರೆ, ಯಾವುದೇ ನೀವು ಎಜುಕೇಷನ್ ಪಾಲಿಸಿಯನ್ನು ಡಿಸೈನ್ ಮಾಡಿ, ಡೆವಲಪ್ ಮಾಡಿ, ಬಿಲ್ಡ್ ಮಾಡಿ, ಡೆಲಿವರ್ ಮಾಡುವಾಗ, ಅದು ಇಂಪ್ಲಿಮೆಂಟ್ ಮಾಡುವಾಗ, ಆರ್ ವಿ ಅಡ್ರೆಸ್ಸಿಂಗ್ ದಿ ವಾಟ್ ಯು ಕಾಲ್ ಸಟಲ್ ಆಸ್ಪೆಕ್ಟ್ಸ್ ಆಫ್ ದಿ ಇಂಡಿಯನ್ ಹಿಸ್ಟ್ರಿ, ಕಲ್ಚರ್, ಇಥೋಸ್ ಆ್ಯಂಡ್ ಚಾಲೆಂಜಸ್ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತೇವೆ ನಾವು ಪ್ರತಿ ಇದು ಮಾತಾಡುವಾಗ ಎಂಪ್ಲಾಯಬಿಲಿಟಿ ಬಗ್ಗೆ ಮಾತಾಡ್ತೇವೆ. ಈ ನ್ಯೂ ಎಜುಕೇಷನ್ ಪಾಲಿಸಿ ಈಸ್ ನಾಟ್ ಸಿಂಪ್ಲಿ ಅಡ್ರೆಸ್ಸಿಂಗ್ ಎಂಪ್ಲಾಯಬಿಲಿಟಿ, ಮಚ್ ಮೋರ್ ದೆನ್
that preparing the students for life ಅಂತ ಹೇಳ್ತೇವೆ ನಾವು. ನಾವು ಈಗ ಏನು ಮಾಡ್ತೇವೆ, ಈ ಕರಿಕ್ಯುಲಮ್ ಪ್ರೊಫೆಸರ್ ಸುಕುಮಾರ್ ಗೌಡ್ ಹೇಳಿದಾಗೆ ಕರಿಕ್ಯುಲಮ್ ಯಾರೋ ಕರಿಕ್ಯುಲಮ್ ಫಾದರ್ಸ್ ಅಂತ ಕರೆದ್ರು, ಅಥವಾ ಕರಿಕ್ಯುಲಮ್ ಮದರ್ಸ್ ಇರ್ಬೋದು, ಕರಿಕ್ಯುಲಮ್ ಕೇರ್ ಟೇಕರ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಈ ಒಂದು ಕರಿಕ್ಯುಲಮ್ ಡಿಸೈನ್ ಮಾಡ್ತೇವೆ, ಅದನ್ನು ಬಿಲ್ಡ್ ಮಾಡ್ತೇವೆ, ಅದನ್ನು ಡೆಲಿವರಿ ಮಾಡ್ತಾರೆ ಕ್ಲಾಸ್ ರೂಮಲ್ಲಿ. 3 hours ಎಕ್ಸಾಮಿನೇಷನ್ ಆಗ್ತದೆ, ಅದರಲ್ಲಿ ಇಡೀ ಒಂದು ಟೆಸ್ಟ್ ಮಾಡಿ ನಮಗೆ ಗೊತ್ತುಂಟು ಇವ್ಯಾಲ್ಯೇಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅಂತೇಳಿ. ಕೊನೆಗೆ ಮಾರ್ಕ್ ಬರುತ್ತೆ, ಇವತ್ತು ಅಂಕಗಳು ಮಾನದಂಡ ಅಲ್ಲ. ಬಿಕಾಸ್ ಯು ಆರ್ ಕ್ವಾಲಿಫೈಡ್ ಬಟ್ ಯು ಆರ್ ನಾಟ್ ಕಾಂಪಿಟೆಂಟ್. ಕಾಂಪಿಟೆನ್ಸಿ ಡೆಫಿನಿಷನ್ ನಂದು ಸಿಂಪಲ್ ಕಾಶ್ವಿ, KSHV. K ಸ್ಟ್ಯಾಂಡ್ಸ್ ಫಾರ್ ನಾಲೆಜ್. ವಾಟ್ ಕೈಂಡ್ ಆಫ್ ನಾಲೆಜ್? ಡೊಮೈನ್ ಸ್ಪೆಸಿಫಿಕ್ ಅಪ್ಲಿಕೇಶನ್ ಓರಿಯೆಂಟೆಡ್ ನಾಲೆಜ್. A ಸ್ಟ್ಯಾಂಡ್ಸ್ ಫಾರ್ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್. ಎಸ್, ಸ್ಕಿಲ್ ಮಿಕ್ಸ್. ಇವತ್ತು ಸ್ಕಿಲ್ ಅಲ್ಲ, ಇನ್ನು 10 ವರ್ಷಕ್ಕೆ ಬೇಕಾದ ಸ್ಕಿಲ್ ಇವತ್ತು ನಾವು ಬಿಲ್ಡ್ ಮಾಡಬೇಕಾಗುತ್ತೆ. ದಟ್ ಇಸ್ ವಾಟ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟಾಕ್ಸ್ ಅಬೌಟ್ ಅಪ್ ಸ್ಕಿಲ್ಲಿಂಗ್ ಮಿಷನ್. ಡಿ ಸ್ಕಿಲ್ಲಿಂಗ್ ಆಗುತ್ತೆ, ಅಪ್ ಸ್ಕಿಲ್ಲಿಂಗ್ ಆಗಬೇಕು ಅಂತ ಹೇಳುವಂಥದ್ದು. ಇದು ಲೈಫ್ ಸ್ಕಿಲ್ ಬಗ್ಗೆ ಹೇಳ್ತಾರೆ. ಖಾಲಿ ಸಾಫ್ಟ್ ಸ್ಕಿಲ್ ಅಲ್ಲ, ಪ್ರಿಪೇರಿಂಗ್ ದ ಸ್ಟೂಡೆಂಟ್ ಫಾರ್ ಲೈಫ್, ನಾಟ್ ಫಾರ್ ದಿ ಕೋರ್ಸ್, ನಾಟ್ ಫಾರ್ ಎ ಪರ್ಟಿಕ್ಯುಲರ್ ಜಾಬ್, ಆರ್ ನಾಟ್ ಇವನ್ ಫಾರ್ ಯುವರ್ ಕರಿಯರ್. ಫುಲ್ ಇದಾಗಬೇಕು ಹೇಳುವಂಥದ್ದು. ಸೊ ಆ ಇದರಲ್ಲಿ ಪ್ರಿಪೇರ್ ಮಾಡಬೇಕು. Type 1, 2, 3 ಇನ್ಸ್ಟಿಟ್ಯೂಷನ್ ಬಗ್ಗೆ ಗೌರೀಶ್ ಹೇಳಿದರು. ರಿಸರ್ಚ್ ಕಲ್ಚರ್ ಬೇಕು, ಯಾಕಂದರೆ ರಿಸರ್ಚ್ ಯೂನಿವರ್ಸಿಟಿ, ಟೀಚಿಂಗ್ ಯೂನಿವರ್ಸಿಟಿ, ಆಮೇಲೆ 3ನೇ ಕೆಟಗರಿ ಡಿಗ್ರಿ ಗ್ರ್ಯಾಂಟಿಂಗ್ ಅಟೋನಮಸ್ ಕಾಲೇಜಸ್ ಅಂತ. ಅಫಿಲಿಯೇಷನೇ ಇಲ್ಲ ಅಂತ ನಮ್ಮಂತರ ಗಡಿಬಿಡಿ ಆಗುತ್ತೆ ಯೂನಿವರ್ಸಿಟಿ ಅವರಿಗೆ. ಅಫಿಲಿಯೇಷನ್ ಇಲ್ಲ ಅಂತ ಅದನ್ನು ಭಾಳ ಚೆನ್ನಾಗಿ ಗೌರೀಶ್ ಹೇಳಿದರು. ಓವರ್ ನೈಟ್ ಅಫಿಲಿಯೇಷನ್ ಸ್ಟಾಪ್ ಆಗೋದಿಲ್ಲ, ಅಸೆಸ್ಮೆಂಟ್ ಪ್ರೋಸೆಸ್ ಇದೆ. ಇನ್ ಎ ಡಿಸರ್ವಿಂಗ್ ಮ್ಯಾನರ್ ಯು ಹ್ಯಾವ್ ಟು ಅರ್ನ್ ಯುವರ್ ಎಂಥದ್ದು ಅಟೋನಮಿ ಸ್ಟೇಟಸ್. ಅಟೋನಮಿ ಇಸ್ ನಾಟ್ ಜಸ್ಟ್ ಈಕ್ವಲ್ ಟು ಫ್ರೀಡಮ್, ಅದು ವಿತ್ ಅಲ್ಲಿ ಸ್ಟ್ರಿಂಗ್ಸ್ ಅಟ್ಯಾಚ್ಡ್. ಆ ರೀತಿಯಲ್ಲಿ ನಾವು ಬರಬೇಕಾಗತ್ತೆ. ಹಾಗೆ ಹೇಳಿದರೆ ಯು ಹ್ಯಾವ್ ಟು ಬ್ರೇಕ್ ದ ಸೈಲೋಸ್ ಅಂತ ಹೇಳ್ತಾರೆ ಅಲ್ಲಿ. ಈ ಒಂದು ಇಡೀ ಪ್ರೋಸೆಸ್ಸಲ್ಲಿ ನಾಲೆಜು, ಆಟಿಟ್ಯೂಡ್, ಸ್ಕಿಲ್ಸ್ ಬಂದರೆ ಹ್ಯಾಬಿಟ್ಸ್ ಕೂಡ ಬೇಕು. ನಾವು ಈ ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಲರ್ನರ್ಸ್ಗೆ ಲರ್ನಿಂಗ್ ಹ್ಯಾಬಿಟ್ಸ್ ಇನ್ಕಲ್ಕೇಟ್ ಮಾಡಿದರೆ, ಅದನ್ನು ಅವ್ರು ಇಂಟ್ರಲೈಸ್ ಮಾಡಿದರೆ, ಮುಂದೆ ವರ್ಕ್ ಪ್ಲೇಸ್ಗೆ ಹೋಗೋ ವರ್ಕ್ ಹ್ಯಾಬಿಟ್ಸ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಆ ಒಂದು ಗ್ರೌಂಡಲ್ಲಿ ಹೇಳ್ತಾರೆ. ಕೊನೆಗೆ ವ್ಯಾಲ್ಯೂಸ್. ದರ್ ಇಸ್ ಎ ಹೋಲಿ ಸ್ಕ್ರಿಪ್ಚರ್ ಇನ್ ಬೈಬಲ್ ಏನು ಹೇಳ್ತದೆ ಅಂತಂದರೆ, ವ್ಯಾಲ್ಯೂಸ್ ಲೆಫ್ಟ್ ಇನ್ ಅವರ್ ಚಿಲ್ಡ್ರನ್ ಟಚ್ ದರ್ ಡೆಸ್ಟಿನಿ ಮೋರ್ ದ್ಯಾನ್ ವ್ಯಾಲ್ಯೂಬಲ್ಸ್ ಲೆಫ್ಟ್ ದೆಮ್ ಅಂತ. ಇದನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಆಗ ಮಾತ್ರ ವಿ ಆರ್ ಇಂಡಿಯನೈಸಿಂಗ್ ದಿ ಎಜುಕೇಷನ್ ಸಿಸ್ಟಮ್ ಅಂತ ಹೇಳುವಂಥದ್ದು. ಇಷ್ಟು ಹೇಳಿ ನಾನೇನು ದೊಡ್ಡ ಭಾಷಣ ಮಾಡೋದಿಲ್ಲ. ಡೆಲಿಬರೇಷನ್ಸ್ ಇದೆ, ಡಿಬೇಟ್ ಇದೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅಮುಕ್ತಿಂದ ಮಾತಾಡೋರಿದ್ದಾರೆ, ಮಂಗಳೂರು ವಾಯ್ಸ್ ಅಂತೆ ಬೇರೆ ಬೇರೆ ವಾಯ್ಸ್ ಅನ್ನು ಡಾಕ್ಟರ್ PL ಧರ್ಮ ಭಾಳ ಚೆನ್ನಾಗಿ ಅದನ್ನು ಸ್ಟ್ರಕ್ಚರ್ ಮಾಡಿದ್ದಾರೆ. ಕೊನೆಗೆ ಪ್ಯಾನಲ್ ಡಿಸ್ಕಷನ್ ಇದೆ. ಕೊನೆಗೆ ನಾನು ವ್ಯಾಲಿಡಿಟ್ರಿಯನ್ನು ಮಾಡಲಿಕ್ಕೆ ಹೇಳಿದೆ, ಯಾಕಂದರೆ ನಾನು ಆಸ್ ವೈಸ್ ಚಾನ್ಸಲರ್ ಕೊನೆಗೆ ಬರಬೇಕು, ಏನಾಯಿತು ನೋಡಬೇಕು. ಬಿಕಾಸ್ ಐ ಹ್ಯಾವ್ ಟು ಓನ್ ಅಪ್ ದಿ ಪ್ರಾಸೆಸ್. ಇಲ್ಲಿ ಕೊನೆಗೆ ಇಲ್ಲಿ ಹೇಳುವಂಥದ್ದು ಒಂದೇ ನನ್ನ, ಐ ಆಮ್ ಅಫ್ರೇಡ್ ವಿ ಶುಡ್ ನಾಟ್ ಪುಟ್ ದ ಕಾರ್ಟ್ ಬಿಫೋರ್ ದ ಹಾರ್ಸ್. ಇಂಪ್ಲಿಮೆಂಟೇಷನ್ ಆಗಬೇಕು ಅಂತಾದರೆ ಈ ಅವಾರ್ಡ್ ಪಾಲಿಸಿ ಆಬ್ಜೆಕ್ಟಿವ್ಸಿಗೆ ಒಂದಿರುವ ರೀತಿಯ ಇಕೋಸಿಸ್ಟಮ್ ಕ್ರಿಯೇಟ್ ಆಗಬೇಕು. ಆ ಇಕೋಸಿಸ್ಟಮ್ ಇದೆಯೇ? ವೆದರ್ ಆಲ್ ದೀಸ್ ಪಾಲಿಸಿ ಪಾಸ್ಚುಲೇಟ್ಸ್ ಕ್ಯಾನ್ ಬಿ ಇಂಪ್ಲಿಮೆಂಟೇಬಲ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ. ಬಿಕಾಸ್ ವಿ ಹ್ಯಾವ್ ಟು ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್. ಅದು ನೆಕ್ಸ್ಟ್ ಥಿಂಗ್ಸ್ ಫಸ್ಟ್ ಆದರೆ ಹೋಗುತ್ತೆ, ಎಲ್ಲಿ ಹಿಂದೆ ಮುಂದೆ ಆಗುತ್ತೆ. ಆ ಭಯ ಇದೆ. ಮತ್ತು ನಾನು ಅಷ್ಟು ಅದನ್ನು ಒಮ್ಮೆ ಓದಿದ್ದಲ್ಲ, ಆ ಬುಕ್ಕನ್ನು 484 ಪುಟದ್ದು 2 ಸಲ ಓದಿದ್ದೇನೆ. ಕೆಲವು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಕೂಡ ಚರ್ಚೆಗೆ ಇದಾಗಿದ್ದೇನೆ. ಸೊ ಇಲ್ಲಿ ನನಗೆ ಅದು ಇಂಪಾರ್ಷಿಯಲ್ ಆಗಿ ಕ್ರಿಟಿಕಲ್ ಆಗಿ ಡಿಸ್ಕಸ್ ಆಗಿ ಕೊನೆಗೆ ನನಗೆ ಬುಲೆಟ್ ಪಾಯಿಂಟ್ಸ್ ಬೇಕಾಗುತ್ತೆ ಈವ್ನಿಂಗಲ್ಲಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.